बाल्गे समृद्धि उन्दिगे गुरु बाल्गे गुरु नम्मोंदिगे आत्मीय स्नेहितरे दैवीक महाशक्तिय करुणे हागू दैवीक तंदे गुरु योगिराज वेदाद्रि महर्षियवर कृपे सदा नम्मोंदिगे इरलि एंदु आशिसुत्ता गुरु योगिराज वेदाद्रि महर्षियवरन्नु वंदिसि ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ದಿನದ ಉಪನ್ಯಾಸಕರಾದ ಶ್ರೀಮತಿ ಶಾಲಿನಿ ಅಭಿಲಾಷ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು MBA ಅಧ್ಯಯನ ಮಾಡಿದ್ದಾರೆ ಮತ್ತು ಇವರು ಶಿವಾನಂದ ಆಶ್ರಮದ ಅಂತಾರಾಷ್ಟ್ರೀಯ ಪ್ರಾಮಾಣೀಕೃತ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಹಠಯೋಗ ಬೋಧಕರಾಗಿದ್ದಾರೆ ಮತ್ತು ಶಾಲಿನಿಯೊಂದಿಗೆ ಪ್ರಜ್ಞಾಪೂರ್ವಕ ಜೀವನ ಸ್ಥಾಪಕರಾಗಿದ್ದು ಇವರು 1999ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಶ್ರೇಷ್ಠತೆಗಾಗಿ ಯೋಗ ಎಂಬ ವಿಷಯದಲ್ಲಿ MA ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಶಂಕರ್ ಮಠ ಧ್ಯಾನ ಕೇಂದ್ರದಲ್ಲಿ 21 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ಶಾಲಿನಿ ಅಭಿಲಾಷ್ ರವರನ್ನು ಸ್ವಾಗತಿಸಿ ಆಹಾರ ಮತ್ತು ದೈವಿಕ ಧ್ವನಿ ಫುಡ್ ಅಂಡ್ ಡಿವೈನ್ ವಾಯ್ಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಲ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳಿಗೆ ಸಮೃದ್ಧಿಯೊಂದಿಗೆ ಕಂಟಿನ್ಯೂ ಮಾಡಿ ಮೇಡಮ್. ಬಾಳಿಗೆ ಭೂಮಂಡಲ, ಬಾಳಿಗೆ ಭೂಮಂಡಲ, ಬಾಳಿಗೆ ಸಮೃದ್ಧಿಯೊಂದಿಗೆ. ದೇಹದಲ್ಲಿ ಆತ್ಮ, ಆತ್ಮದಲ್ಲಿ ಸದ್ವಸ್ತುವನ್ನು ಅರಿವಾಗಿ ತೋರಿಸಿದ ಗುರುವನ್ನು ವಂದಿಸಿ, ನನಗೆ ಜನ್ಮ ನೀಡಿದ ತಂದೆ ತಾಯಿಯನ್ನು ವಂದಿಸಿ, ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ದಾರಿ ದೀಪವಾದ ನನ್ನ ಮೊದಲನೇ ಗುರುವಾದ ತಾಯಿಯನ್ನು ನಮಸ್ಕರಿಸಿ, ನನ್ನ ಈ ಆಧ್ಯಾತ್ಮಿಕ ಹಾಗೂ ಜೀವನದ ಪಯಣದಲ್ಲಿ ನನ್ನ ಬೆನ್ನೆಲುಬಾಗಿ ಇರುವ ನನ್ನ ಪತಿ ಹಾಗೂ ಮಕ್ಕಳನ್ನು ವಂದಿಸಿ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ದಣಪತಿ ಅವರನ್ನು ವಂದಿಸಿ ಮತ್ತು ಸ್ಮಾರ್ಟ್ ಅಧ್ಯಕ್ಷರಾದ ಡಾಕ್ಟರ್ ವಿಜಯಾ ದಣಪತಿ ಅವರನ್ನು ವಂದಿಸಿ, ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ಪಲ್ಲವಿ ತಂಡದವರಿಗೆ ವಂದಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಸೇರಿರುವ ಎಲ್ಲಾ ಆತ್ಮೀಯರನ್ನು ವಂದಿಸಿ ಇವತ್ತಿನ ಈ ಚಿಂತನೆಯ ಚಿಂತನೆಯ ಬಗ್ಗೆ ಮಾತಾಡೋಣ. ಸಮುದ್ರದಷ್ಟು ಆಳವಾದ ಆಧ್ಯಾತ್ಮಿಕ ಜ್ಞಾನದಲ್ಲಿ ನನಗೆ ತಿಳಿದ ಒಂದು ಸಣ್ಣ ಹನಿಯಾದ ಈ ವಿಷಯವನ್ನು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಆಹಾರ ಮತ್ತು ದೈವದ ಧ್ವನಿ. ಏನಪ್ಪಾ ಆಹಾರ ಅನ್ನೋದು? ನಾವು ದಿನನಿತ್ಯ ತಗೊಳ್ಳುವ ನಮ್ಮ ದೇಹಕ್ಕೆ ಸೇರುವಂತ ವಸ್ತು. ದೈವದ ಧ್ವನಿ ಅಂದ್ರೆ, ದೈವದ ಧ್ವನಿ ಅಂದ್ರೆ ಆಧ್ಯಾತ್ಮಿಕದ ವಿಷಯವಾಗತ್ತೆ. ಇದು ಎರಡೂ ಹೇಗೆ ಒಂದಾಗತ್ತೆ ಅನ್ನೋದು ನಮಗೆ ಎಲ್ಲರಿಗೂ ಸಾಮಾನ್ಯವಾಗಿ ಈ ಯೋಚನೆ ಬರ್ಬೋದು. ಹೇಗೆ ದೈವದ ಧ್ವನಿಗೂ ಆಹಾರಕ್ಕೂ ಸಂಬಂಧ ಹೇಗೆ? ಈ ಎರಡರ ಸಂಬಂಧದಿಂದ ನಮ್ಮ ಜೀವನ, ಆಧ್ಯಾತ್ಮಿಕ ಜೀವನದ ಅನುಭವವನ್ನು ನಾವು ಹೇಗೆ ಅನುಭವಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನಾವು ಮಾತಾಡಲಿದ್ದೇವೆ. ನಮ್ಮ ಗುರುಗಳು ಪದೇ ಪದೇ ಹೇಳುವಂತ ಒಂದು ಮಹತ್ವವಾದ ವಿಷಯ ಏನಂತಂದ್ರೆ, ಬ್ರಹ್ಮಾಂಡದಲ್ಲಿ ದೈವವಾಗಿರುವುದೇ ದೇಹದಲ್ಲಿ ಜೀವವಾಗಿಯೂ ಮಹಾ ಅರಿವಾಗಿಯೂ ಇರುವುದು ಅಂತ. ನಾವು ದೇವರು ಅಂದ್ರೆ ಎಲ್ಲಿ ನೋಡ್ತೀವಿ? ಯಾವಾಗ್ಲೂ ಮೇಲ್ ನೋಡ್ತೀವಿ, ಆಕಾಶವನ್ನು ನೋಡ್ತೀವಿ, ಮೇಲ್ ನೋಡ್ತೀವಿ, ವಿಶ್ವವಲದಲ್ಲಿ ದೇವರನ್ನು ನೋಡ್ತೀವಿ. ಆದ್ರೆ ನಮ್ಮ ಗುರುಜಿ ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮಾಂಡದಲ್ಲಿ ದೇವರಾಗಿರುವುದೇ ದೇಹದಲ್ಲಿ ಜೀವದಲ್ಲಿ ಅರಿವಾಗಿಯೂ ಇರುವವನು. ಇದನ್ನೇ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರು ಎಲ್ಲಾದ್ರಲ್ಲೂ ಇದ್ದಾನೆ, ಎಲ್ಲಾರಲ್ಲೂ ದೇವರಿದ್ದಾನೆ, ಎಲ್ಲಾರ ಒಳಗೂ ದೇವರಿದ್ದಾನೆ ಅಂತ ಹಲವಾರು ಕಥೆಗಳನ್ನ ಕೇಳ್ತೀವಿ. ಹಲವಾರು ಈ ರೀತಿ ಮಹಾನ್ಗಳು ಮಾತಾಡಿರುವ ಟಾಪಿಕ್ಸ್ ಬಗ್ಗೆ ನಾವು ಕೇಳಿದೀವಿ. ಹೇಗೆ ಆ ದೇವ್ರು ನಮ್ಮಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಚಯ.
ನಮ್ಮ ದೇಹದಲ್ಲಿ ಹೇಗೆ ಅರಿವಾಗಿ ಜೀವವಾಗಿ ದೇವರು ಇದ್ದಾನೆ ಅಂತ ನಾವು ನೋಡಿದ್ರೆ ನಮ್ಮ ದೇಹವನ್ನು ತಗೊಳ್ಳೋಣ. ನಮ್ಮ ದೇಹದಲ್ಲಿ ಎಷ್ಟೋ ಕಾರ್ಯಾಚರಣೆಗಳು ದಿನನಿತ್ಯ ನಡೀತಾ ಇರುತ್ತೆ. ನಾವು ಜೀರ್ಣಿಸ್ಕೊಳ್ತೀವಿ, ಊಟ ಮಾಡ್ತೀವಿ, ಗಾಳಿ ಉಸಿರಾಡ್ತೀವಿ, ಕಿಡ್ನಿ, ಎಷ್ಟೋ ಸಾವಿರಾರು ಸೆಲ್ಸ್ ಇದೆ, ಲಕ್ಷಾಂತರವಾದ ಸೆಲ್ಸ್ ಇದೆ, ಟಿಶ್ಯೂಸ್ ಇದೆ, ಮಸಲ್ಸ್ ಇದೆ, ಎಷ್ಟೋ ಸಾವಿರಾರು ಟಿಶ್ಯೂಸ್ ಇದೆ, ಮಸಲ್ಸ್ ಇದೆ. ಇದೆಲ್ಲ ದಿನೇ ನಿತ್ಯ ನಮಗರಿಯದೆ ನಮ್ಮ ಏನು ನಮ್ಮದೇ ಒಂದು ಎಫರ್ಟ್ ಇಲ್ಲದೆ ದಿನನಿತ್ಯ ಇದು ಕಾರ್ಯ ಮಾಡ್ತಾನೆ ಇದೆ. ಇದರಲ್ಲಿ ದೇವ್ರು ಎಲ್ಲಿಂದ ಇದೆ, ಹೇಗೆ ದೇವರಾಗಿದೆ? ನಾವೀಗ ಊಟ ಮಾಡ್ತೀವಿ, ನಾವು ಪ್ರತಿಯೊಬ್ರು ಎಲ್ರು ಕ್ಯಾರೆಟ್ ತಿಂತೀವಿ ಅಂತ ತಗೊಳ್ಳೋಣ. ನಾನ್ ತಿನ್ನುವ ಕ್ಯಾರೆಟ್ ನನ್ನ ದೇಹದಲ್ಲಿ ಓ ಪಾಸಿಟಿವ್ ಬ್ಲಡ್ ಆಗಿ ಬದಲಾಗುತ್ತೆ. ತಿನ್ನೋದೆಲ್ಲ ಒಂದೇ ಕ್ಯಾರೆಟ್, ಒಂದೇ ಕಡೆ ಬೆಳೆದಿರೋದೆ, ಅದಕ್ಕೆ ಬೇರೆ ಬೇರೆ ಬೀಜಾನೋ ಸಸ್ಯಾನೋ ಯಾವುದೂ ಇಲ್ಲ. ಆದ್ರೂ ನನ್ನ ದೇಹದಲ್ಲಿ ನಾನ್ ತಿನ್ನುವ ಆಹಾರ ಓ ಪಾಸಿಟಿವ್ ಬ್ಲಡ್ ಆಗಿ ಹೋಗುತ್ತೆ. ಎ ಬಿ ಪಾಸಿಟಿವ್ ಇರೋರಿಗೆ ಅದೇ ಆಹಾರ ಎ ಬಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಬ್ಬರಿಗೆ ಬಿ ಪಾಸಿಟಿವ್ ಇದ್ರೆ ಅದು ಬಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ ಒಂದೇ ಆಹಾರ, ಒಂದೇ ಸಸ್ಯ, ಒಂದೇ ರೀತಿ ಬೆಳೆದ ಈ ಆಹಾರ ಪ್ರತಿಯೊಂದು ದೇಹದಲ್ಲೂ ಹೇಗೆ ಕಾರ್ಯಾಚರಣೆಯಾಗಿ ಅದಕ್ಕೆ ತಕ್ಕಂತೆ ಅದು ತಾನಾಗಿ ಬದಲಾಯಿಸ್ಕೊಳ್ಳುತ್ತೆ? ಇದು ಎಂತ ಮಹಾ ಅರಿವಲ್ವಾ? ಇದು ಯಾರು ಮಾಡ್ತಾರೆ? ಈ ಕೆಲ್ಸನ ನಾವು ಮಾಡ್ತೀವ? ಪ್ರತಿದಿನ ನಾವು ಹೇಳ್ತೀವ ನಾವು ಈಗ ಅಡಿಗೆ ಮಾಡೋ ತರ ನಮ್ಮ ದೇಹದಲ್ಲಿ ನಾವು ಪ್ರಾಸೆಸ್ ಮಾಡ್ತೀವ? ಇಲ್ಲ, ತಾನಾಗೇ ಇದು ಪ್ರಾಸೆಸ್ ಆಗ್ತಾ ಇದೆ. ಇದು ದೈವ ನಮ್ಮ ಒಳಗೆ ಕಾರ್ಯವಾಗಿ ಹೇಗಿರುವುದು ಅಂತ ತಿಳ್ಕೊಳ್ಳೋದಕ್ಕೆ ಇದು ಒಂದು ಎಕ್ಸಾಂಪಲ್. ಎರಡನೇದು, ಏನೇ ಆಗ್ಲಿ, ಎಷ್ಟೇ ಆಗ್ಲಿ, ನಾವು ತಾಯಿಯ ಗರ್ಭದಲ್ಲಿ ಸೃಷ್ಟಿಗೊಂಡ ಕ್ಷಣದಿಂದ ನಮ್ಮ ಇಡೀ ಜೀವನದವರೆಗೂ ಪ್ರತಿ ದಿನ, ಪ್ರತಿನಿತ್ಯ, ಪ್ರತಿ ಕ್ಷಣ ಯಾವುದನ್ನು ಕಾಯದೆ ನಾವು ಎಷ್ಟೇ ತೊಂದರೆ ಮಾಡಿದ್ರು ಆ ತೊಂದರೆಗಳನ್ನ ಎಲ್ಲ ಸಹಿಸ್ಕೊಂಡು ನಮ್ಮ ದೇಹ ಪ್ರತಿ ನಿತ್ಯ ಕೆಲಸ ಮಾಡ್ತಾನೆ ಇರುತ್ತೆ. ನಾವೇ ಎಷ್ಟೋ ಟಯರ್ಡ್ ಆಯ್ತು ಅಂದ್ರೆ ಟಯರ್ಡ್ ಆಯ್ತು, ನನಗೆ ರೆಸ್ಟ್ ಬೇಕು ಅಂತ ರೆಸ್ಟ್ ತಗೊಳ್ತೀವಿ. ಯಾವತ್ತು ನಮ್ಮ ಲಂಗ್ಸ್ ಆಗ್ಲಿ, ನಮ್ಮ ಹಾರ್ಟ್ ಆಗ್ಲಿ, ಕಿಡ್ನಿ ಆಗ್ಲಿ, ಹೊಟ್ಟೆ ಆಗ್ಲಿ, ಇವತ್ ನಂಗೆ ತುಂಬಾ ಕೆಲಸ ಇದೆ, ನಾನು ತುಂಬಾ ವರ್ಷದಿಂದ ದುಡಿತಾ ಇದ್ದೀನಿ, ನನ್ನ ಕೈಲಿ ಇದಕ್ ಮೇಲೆ ಆಗಲ್ಲ ಅಂತ ರೆಸ್ಟ್ ತಗೊಂಡಿದ್ಯಾ? ಯಾವತ್ತಾದ್ರೂ ನಮ್ಮ ಒಳಗಿನ ನಮ್ಮ ಭಾಗಗಳು, ನಮ್ಮ ಅಂಗಾಂಗಗಳು, ನಮ್ಮ ಆರ್ಗನ್ಸ್ ಯಾವತ್ತಾದ್ರೂ ನಾನು ಇನ್ಮೇಲೆ ಕೆಲಸ ಮಾಡಲ್ಲ ಅಂತ ಹೇಳ್ತಾರೋ ಆ ಕೆಲಸ ಕಾರ್ಯದಿಂದ ನಿಂತಿದ್ಯಾ? ಇಲ್ಲವೇ ಇಲ್ಲ. ಇದೇ ದೈವದ ಕರುಣೆ. ದೈವ ನಮ್ಮ ದೇಹದಲ್ಲಿ ಈ ರೀತಿ ಕಾರ್ಯಾಚರಣೆ ಮಾಡಿದರೆ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ ಅಂತ ನೋಡಿದ್ರೆ ಕರುಣೆಯಿಂದ ಕಾರ್ಯಾಚರಣೆ ಮಾಡುತ್ತೆ ಅಂತ ನಮ್ಮ ಗುರುಜಿ ಹೇಳ್ತಾರೆ. ಇದು ಬರೀ ಜಸ್ಟ್ ಕೆಲಸ ಮಾಡೋದಲ್ಲ, ಎಂಥ ಕರುಣಾಮಯಿ, ಅಂತ ಕರುಣೆಯಿಂದ ಕೆಲಸ ಮಾಡ್ತಾನಂತೆ. ಕಷ್ಟ ಪಟ್ಕೊಂಡು ಗೋಳಾಡ್ಕೊಂಡು ಅಲ್ಲದೆ ಕರುಣೆಯಿಂದ ಕೆಲಸ ಮಾಡ್ತಾನಂತೆ. ಹೇಗೆ? ಈಗ ಒಂದು ಎಕ್ಸಾಂಪಲ್, ಇವತ್ತು ನಮ್ಮ ಮನೇಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಹತ್ತು ಜನ ಅಡಿಗೆ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟಕರವಾದ ಕೆಲ್ಸಾನೆ. 100 ಜನ ಕೆಲಸ ಅಡಿಗೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟಕರವಾದ ಕೆಲ್ಸಾನೆ. ಒಂದ್ ಸ್ವಲ್ಪ ನಮ್ಮ ಕೆಲ್ಸಗಳು ಜಾಸ್ತಿ ಆದಷ್ಟು ನಾವು ಆಯಾಸವನ್ನು ಕಾಣ್ತೀವಿ, ಸುಸ್ತಾಗತ್ತೆ, ನನ್ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತೀವಿ, ನಾವು ರೆಸ್ಟ್ ತಗೊಳ್ತೀವಿ. ಆದ್ರೆ ಎಷ್ಟೇ ನಮ್ಮ ದೇಹವನ್ನು ನಾವು ಸರಿಯಾದ ಊಟ ಅಭ್ಯಾಸಗಳಿಲ್ಲದೆ, ಸರಿಯಾದ ಲೈಫ್ ಸ್ಟೈಲ್ ಇಲ್ಲದೆ ನಮ್ಮ ದೇಹವನ್ನು ನಾವು ತೊಂದರೆ ಮಾಡಿದ್ರು ನಮ್ಮ ದೇಹ ಅದ್ರ ಯಾವ್ದ್ರಿಂದನೂ ಎಫೆಕ್ಟ್ ಆಗದೆ ತನ್ನ ಕೆಲಸವನ್ನು ನಾವು ಮಾಡ್ತಾನೆ ಇರುತ್ತೆ. ಊಟ ಅಂತ ಬಂದಾಗ ತಗೊಳ್ಳೋಣ. ಇವತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತೀವಿ. ಸಾಂಬಾರ್ ಸ್ವಲ್ಪ ರುಚಿಯಾಗಿದ್ದಲ್ಲಿ, ಪಲ್ಯ ಸ್ವಲ್ಪ ಚೆನ್ನಾಗಿದ್ದಲ್ಲಿ ಜಾಸ್ತಿ ತಿನ್ಬಿಡ್ತೀವಿ. ನಮ್ಮ ಹೊಟ್ಟೆಗೆ ಇಷ್ಟೇ ಕೆಲಸ ಮಾಡಬೇಕು, ಇಷ್ಟೇ ಆಹಾರವನ್ನು ಜೀರ್ಣ ಮಾಡಬೇಕು ಅನ್ನೋ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಅನ್ನ ಮೀರಿ ನಾವು ಊಟ ಮಾಡಿದಾಗ್ಲೂ ಕೂಡ ನಾವು ಎಷ್ಟೇ ಊಟ ಒಳಗಡೆ ಹಾಕಿದ್ರು ಅಷ್ಟನ್ನೂ ಜೀರ್ಣಯಿಸಿ ಅಷ್ಟನ್ನೂ ರಕ್ತವಾಗಿ, ಮಜ್ಜೆಯಾಗಿ, ಮಾಂಸವಾಗಿ, ವೀರ್ಯವಾಗಿ ಪರಿವರ್ತಿಸಿ ಅಷ್ಟನ್ನೂ ನಮ್ಮ ದೇಹದಲ್ಲಿ ನಿಲ್ಲಿಸದೆ ಕಾರ್ಯಾಚರಣೆ ಎಷ್ಟು ಅದ್ಭುತವಾಗಿ ಕರುಣಾಮಯಿಂದ ನಮ್ಮ ದೇಹವನ್ನು ಈ ದೈವದ ಕರುಣೆ ನಡ್ಸ್ಕೊಂಡು ಬರುತ್ತೆ ಅಂತ ಅನ್ನೋದು ನಾವು ನೋಡಬಹುದು. ಡಾಕ್ಟರ್ ದೇವಿ ಶೆಟ್ಟಿ ಅಂತ ತುಂಬಾ ಫೇಮಸ್ ಕಾರ್ಡಿಯಾಲಜಿಸ್ಟ್, ನಾರಾಯಣ ಹೃದ್ರಾಲಯ ಅನ್ನೋ ಒಂದು ಸಂಸ್ಥೆ ದೊಡ್ಡ ಹಾಸ್ಪಿಟಲ್ ಫೌಂಡರ್ ಅವರು. ಅವರ ಮಾತು ಪ್ರಕಾರ ಒಂದ್ಸಲ ಅವ್ರು ಮಾತಾಡೋದನ್ನ ನಾನು ಕೇಳ್ತಾ ಇದ್ದೆ. ಅವ್ರು ಮಾತಾಡಿದ್ದನ್ನ ಕೇಳಿದ್ದ ಕ್ಷಣ ನನಗೆ ತುಂಬಾ ಮೈ ಜುಮ್ ಅನ್ಬಿಟ್ಟು ತುಂಬಾ ನಾನು ಆನಂದ ಸಂತೋಷ ಆಗೋಯ್ತು. ಯಾಕೆಂದ್ರೆ ಅವ್ರು ಹೇಳ್ತಾರೆ ಹೇಗೆ ದೇವ್ರು ಕರುಣಾಮಯಿ. ಅವ್ರು ಡಾಕ್ಟರು, ಕಾರ್ಡಿಯಾಲಜಿಸ್ಟ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವೆಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬಂದಿದ ತಕ್ಷಣ ಅಂದ್ರೆ ಹಾರ್ಟ್ ಏನೋ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಅಂತೀವಿ. ಹಾರ್ಟ್ ಅಟ್ಯಾಕ್ ಬಂದಿದ ತಕ್ಷಣ ಫಸ್ಟ್ ನಾವು ಯಾರನ್ನ ತಪ್ಪು ಹೇಳ್ತೀವಿ ಅಂದ್ರೆ ದೇವ್ರನ್ನ ತಪ್ಪು ಹೇಳ್ತೀವಿ.
ದೇವ್ರೆ ಯಾಕಪ್ಪ ನಂಗೆ ಇದನ್ ಕೊಟ್ಟೆ, ನಾನು ಏನ್ ಪಾಪ ಮಾಡಿದೀನಿ ಅಂತ ನನಗೆ ಈ ರೀತಿ ನನ್ ಕಷ್ಟ ಕೊಟ್ಬಿಟ್ಟಪ್ಪ ಅಂತ ದೇವ್ರ ಮೇಲೆ ನಾವು ಹೊರೆಯನ್ನ ಎತ್ತಾಕ್ಬಿಟ್ಟು ದೇವ್ರನ್ನ ನಾವು ತಪ್ಪಾಗಿ ಹೇಳ್ತೀವಿ. ಇಲ್ಲ ಅಂತಂದ್ರೆ ನಮ್ ಪಕ್ಕದಲ್ಲಿ ಅಕ್ಕದಲ್ಲಿ ಇರೋರು ಇವರಿಂದಾನೇ ನಂಗೆ ಹಿಂಗಾಯ್ತು, ನನ್ನ ಹಸ್ಬೆಂಡ್ ಇಂದ, ನನ್ನ ವೈಫ್ ಇಂದ, ನನ್ನ ಫ್ಯಾಮಿಲಿಯಿಂದ, ಬಿಸ್ನೆಸ್ ಇಂದ ಅಂತ ಯಾವುದೋ ಅದ್ರ ಮೇಲೆ ಕಾರಣ ಹೇಳ್ತೀವಿ. ದೇವಿ ಶೆಟ್ಟಿ ಅವರು ಒಂದ್ಸಲ ಮಾತಾಡ್ಬೇಕಾದ್ರೆ ಒಂದು ಹೇಳ್ತಾರೆ, ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಬರಬೇಕು ಅಂತಂದ್ರೆ ಆ ಫಸ್ಟ್ ಅಟ್ಯಾಕ್ ಬರೋ ಮುಂಚೆ 10 ವರ್ಷಗಳ ಕಾಲದಿಂದ ಆ ಹಾರ್ಟ್ ಕೆಲಸ ಮಾಡೋದು ಕಡಿಮೆ ಆಗ್ತಾ ಇರಬೇಕು, ಅಥವಾ ಆ ಹಾರ್ಟ್ ಕೆಲಸ ಮಾಡೋದ್ರಲ್ಲಿ ಏನೋ ಕಷ್ಟ ಇರಬೇಕು. ಅವಾಗ ಅವ್ರು ಹೇಳ್ತಾರೆ, ಎಲ್ಲರೂ ನನ್ನ ಹತ್ರ ಬಂದು ಹೇಳ್ತಾರೆ, ಡಾಕ್ಟ್ರೆ ಏನ್ ಡಾಕ್ಟ್ರೆ ಇದು, ದೇವ್ರ ನೋಡಿ ಎಂತ ನನಗೆ ಇಂಥ ದೊಡ್ಡ ಪನಿಷ್ಮೆಂಟ್ ಕೊಟ್ಬಿಟ್ಟ ಅಂತ. ಅವಾಗ ನಾನು ಹೇಳ್ತೀನಿ, 10 ವರ್ಷಗಳ ಕಾಲದಿಂದ ನಿನ್ನ ಹಾರ್ಟ್ ಅಲ್ಲಿ ಏನಾದ್ರೂ ಕೆಲಸ ಕಾರ್ಯದಲ್ಲಿ ಪ್ರಾಬ್ಲಮ್ ಇದ್ರೆ ಮಾತ್ರ ಇವಾಗ ನಿನಗೆ ಹಾರ್ಟ್ ಅಟ್ಯಾಕ್ ಬರಲು ಸಾಧ್ಯ. ಅಂದ್ರೆ ಆ ಎಂಥ ಕರುಣಾಮಯಿ ಆ ದೇವ್ರು, 10 ವರ್ಷ ನಮ್ಗೆ ಹೇಳ್ತಾ ಇರ್ತಾನೆ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ, ಈ ರೀತಿ ಮಾಡ್ಬೇಡ್ದು, ಈ ರೀತಿ ಮಾಡಿದ್ರೆ ನಿನ್ ದೇಹ ಕೆಟ್ಟೋಗ್ತಾ ಇದೆ, ನಿನ್ನ ಹೃದಯ ಅನ್ನೋದು, ನಿನ್ ಮಸಲ್ಸ್ ಅನ್ನೋದು ವೀಕ್ ಆಗ್ತಾ ಇದೆ ಅಂತ ಹೇಳಿದ್ರು ನಾವ್ ಅದನ್ನ ಕೇಳಿಸ್ಕೊಳ್ದೆ ನಾವ್ ಏನ್ ಮಾಡ್ತೀವೋ ಅದೇ ಪದೇ 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 ಮಾಡ್ಕೊಂಡ್ ಬಂದ್ಬಿಟ್ಟು ಯಾವತ್ತೋ ಒಂದಿನ ಇನ್ಮೇಲೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಮ್ಮ ದೇಹವನ್ನು ನಾವೇ ತಗೊಂಡ್ ಹೋಗ್ಬಿಟ್ಟು ಅದಾದ್ಮೇಲೆ ನಾವ್ ಯಾವಾಗ್ಲೂ ಬೇರೆಯವ್ರ ಮೇಲೆ ಯಾವಾಗ್ಲೂ ಕಾರಣ ಹೇಳಿಸ್ತೀವಿ, ಅಥವಾ ಬೇರೆಯವ್ರ ಮೇಲೆ ಯಾವಾಗ್ಲೂ ನಾವು ಜವಾಬ್ದಾರಿಯನ್ನು ಒಪ್ಪಿಸ್ತೀವಿ. ಹಾಗಾಗಿ ಇದನ್ನ ನಾವು ಯೋಚನೆ ಮಾಡಿದ್ರೆ ದೇವರ ಈಗ ನಾನು ಹೇಳಿರೋದು ನಿಮಗೆ ಒಂದೇ ಉದಾಹರಣೆ, ಈ ರೀತಿ ಹಲವಾರು ಉದಾಹರಣೆಗಳನ್ನ ನಮ್ಮ ದೇಹದೊಳಗೆ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕು, ಸಣ್ಣ ಉದಾಹರಣೆ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋದೆ ಅಂತಂದ್ರೆ, ಎಲ್ಲೋ ಹೋಗ್ತಾ ಇರ್ತೀವಿ, ಕೆಳಗಡೆ ಬಿದ್ಬಿಡ್ತೀವಿ, ತರ್ಚ್ಕೊಳ್ತೀವಿ, ರಕ್ತ ಬರುತ್ತೆ, ಹೆಪ್ಪುಗಟ್ಟತ್ತೆ, ನಾವ್ ಅದನ್ನ ಮರ್ತ್ಬಿಟ್ಟು ಹೋಗ್ಬಿಡ್ತೀವಿ, ಒಂದ್ ಸ್ವಲ್ಪ ನೋವು ಇರತ್ತೆ, ನೋವು ನೋವು ಅನ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ಅದನ್ನು ಮೀರಿ ಆ ಮೂಮೆಂಟ್ ನಾವು ಕೆಳಗಡೆ ಬಿದ್ದಿದ ಕ್ಷಣದಿಂದಲೇ ನಮ್ಮ ದೇಹ ಆ ಭಾಗವನ್ನು ಸರಿಪಡಿಸಲು ಇಮಿಡಿಯೇಟ್ ಆಗಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಂದ್ರೆ ನಾವು ಕೆಳಗಡೆ ಬೀಳ್ತೀವಿ, ಅದ್ರ ಬಗ್ಗೆ ನೋವು ಅನ್ಬಿಟ್ಟು ಒಂದ್ ಸ್ವಲ್ಪ ಹಿಂಗೆ ಉಜ್ಕೊಂಡು ಹೋಗ್ಬಿಡ್ತೀವಿ, ಬಟ್ ಮತ್ತೆ ನೀವು ಒಂದ್ ವಾರದಲ್ಲಿ ನೋಡಿದ್ರೆ ಅದ್ ಚರ್ಮ ಪೂರ್ತಿ ಬೆಳೆದಿರುತ್ತೆ. ನಮ್ಮ ದೇಹದೊಳಗೆ ಏನೇ ತೊಂದರೆ ಆದ್ರೂ ತಕ್ಷಣವೇ ಕೆಲಸ ಕಾರ್ಯವನ್ನು ಸರಿ ಮಾಡಿ ಈ ದೇಹವನ್ನು ಹೇಗೆ ನಾನು ರಿಪೇರಿ ಮಾಡಿ ಮತ್ತೆ ಕಾರ್ಯಾಚರಣೆಯಲ್ಲಿ ತರಬೇಕು ಅನ್ನೋ ಒಂದು ಆ ದೈವದ ಅರಿವು ನಮ್ಮೊಳಗೆ ಈ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಎಷ್ಟು ಅದ್ಭುತ ಅಲ್ವಾ? ಆಚ್ ಕಡೆ ನಾವು ಜಸ್ಟ್ ನಾವು ಸಾಮಾನ್ಯವಾಗಿ ಮಾಡೋ ಕೆಲಸದಲ್ಲಿ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೇನೆ ಅಯ್ಯೋ ನಮಗ್ ಆಗಲ್ಲಪ್ಪ ಸುಸ್ತು ಅಂತೀವಿ. ಆದ್ರೆ ನಾವು ಗರ್ಭದಲ್ಲಿ ಸೃಷ್ಟಿಯಾದ ಕ್ಷಣದಿಂದ ಈ ಭೂಮಿ ಮೇಲೆ ಬಾಳುವ ಕ್ಷಣದವರೆಗೂ ಆ ದೇವರು ನಮ್ಮ ಜೀವನದಲ್ಲಿ ದೇಹದಲ್ಲಿ ಅರಿವಾಗಿ ಕರುಣೆಯಾಗಿ ನಿಯಂತ್ರಣವಾಗಿ ಯಾವತ್ತು ಒಂದ್ ಕ್ಷಣನೂ ನಿಲ್ಲಿಸದೆ ಕೆಲಸ ಮಾಡ್ತಾ ಇರೋದು ಅನ್ನೋದು ಎಷ್ಟು ಅದ್ಭುತ. ಇದಕ್ಕಿಂತ ನಾವು ಇನ್ ಹೇಗೆ ದೇವ್ರನ್ನ ಕಂಡ್ಬಿಡ್ಬೋದು, ಇದಕ್ಕಿಂತ ನಾವ್ ಎಲ್ಲಿ ದೇವ್ರನ್ನ ಕಂಡ್ಬಿಡ್ಬೋದು ಅನ್ನೋದನ್ನ ನಾವ್ ಯೋಚನೆ ಮಾಡ್ಬೇಕು. ಸರಿ, ದೇವರು ನಮ್ಮ ದೇಹದಲ್ಲಿ ಹೀಗಿದ್ದಾನೆ ಅನ್ನೋದು ನಮ್ಗೆ ಅರ್ಥ ಆಯ್ತು. ಈ ದೈವದ ಧ್ವನಿ ಅಂದ್ರೆ ಏನು? ಈ ದೈವದ ಧ್ವನಿ ಅಂದ್ರೆ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ದೇವದ ಧ್ವನಿ ಅಂದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ, ದೇವರು ಅನ್ನೋನ್ ಎಲ್ಲೋ ಒಂದ್ ಕಡೆ ಇದ್ದಾನೆ, ಬ್ರಹ್ಮಾಂಡದಲ್ಲಿ ಇದ್ದಾನೆ, ವಿಶ್ವದಲ್ಲಿ ಇದ್ದಾನೆ, ರೂಪವಾಗಿದ್ದಾನೆ, ಅರೂಪದಲ್ಲಿದ್ದಾನೆ, ಹಲವಾರು ನಮ್ಮದೇ ಆದ ನಮ್ದು ಒಂದು ಎಕ್ಸ್ಪ್ಲನೇಷನ್ ಇದೆ. ಈ ದೇವರು ಆಚೆಯಿಂದ ನಮಗ್ ಬಂದ್ಬಿಟ್ಟು ಸಹಾಯ ಮಾಡ್ತಾನೆ, ಈ ದೇವ್ರ ಆಚೆಯಿಂದ ನಮ್ಗೆ ಒಂದು ಧ್ವನಿಯಲ್ಲಿ ಹೇಳ್ತಾನೆ, ನೋಡಪ್ಪ ಮಗು ಹೀಗ್ ಮಾಡ್ಬೇಡ, ಹೀಗ್ ಮಾಡು ಅಂತ ಹೇಳ್ತಾನೆ. ಯಾವಾಗ್ಲೂ ನಾವು ದೇಹದ ಧ್ವನಿ ದೇವ್ರ ನಮ್ಮ ಹತ್ರ ಮಾತಾಡೋದು ಅಂದ್ರೆ ಈ ರೀತಿ ಅರ್ಥ ಮಾಡ್ಕೊಳ್ತೀವಿ. ಬಟ್ ಆ ರೀತಿ ಆಗತ್ತಾ? ಆ ರೀತಿ ಯಾವತ್ತಾದ್ರೂ ಎಲ್ಲಾದ್ರೂ ದೇವ್ರು ಬಂದ್ಬಿಟ್ಟು ನೋಡಪ್ಪ ನೀನ್ ಬಾಪ್ಪ ಈ ಕಡೆ ಮಾಡ್ಬೇಡಪ್ಪ, ಇದನ್ ಮಾಡ್ಬೇಡಪ್ಪ, ಹಿಂಗ್ ನಡಿಯಪ್ಪ, ಇಲ್ಲಿ ದುಡ್ಡು ಹಾಕಪ್ಪ, ಈ ಮನೆ ತಗೊಳಪ್ಪ ಅಂತ ಯಾವತ್ತಾದ್ರೂ ದೇವ್ರು ಆ ರೀತಿ ನಮ್ಮ ಹತ್ರ ಮಾತಾಡಿದಾನ? ನಾವ್ ಅನ್ಕೋಬಹುದು ಇಲ್ಲ ಅಂತ, ಆದ್ರೆ ಅದು ನಮ್ಮ ಇಗ್ನರೆನ್ಸ್, ಅಲಕ್ಷ್ಯತೆ. ದೇವರು ನಮ್ಮಲ್ಲಿ ನಮ್ಮೊಡನೆ ನಮ್ಮ ಜೊತೆ ಪ್ರತಿ ಕ್ಷಣವೂ ಮಾತಾಡುತ್ತಲೇ ಇದ್ದಾನೆ. ಆದ್ರೆ ಆ ಧ್ವನಿಯನ್ನು ಕೇಳಿಸ್ಕೊಳ್ಳಕ್ಕೆ ನಮಗೆ ನಾವು ನಮ್ಮನ್ನು ತಯಾರ್ಪಡಿಸಿಕೊಂಡಿಲ್ಲ ಅನ್ನೋದೇ ಸತ್ಯ. ಹೌದಾ? ಹೇಗೆ ಹೇಗೆ ಆ ದೇವರಿನ ಧ್ವನಿ ಅಥವಾ ಆ ದೈವದ ಧ್ವನಿ ನಮ್ಮೊಳಗಿದೆ? ದೈವದ ಧ್ವನಿ ನಮ್ಮೊಳಗೆ ಎರಡು ರೂಪದಲ್ಲಿದೆ. ಒಂದು ನಮ್ಮೊಳಗೆ ಹೇಳುವಂತ ಇಂಟ್ಯೂಷನ್, ಅಂದ್ರೆ ನಮ್ಗೆ ಕೆಲವು ಸಲ ಅನುಭವ ಆಗ್ಬೋದು, ಮುಂಚೆ ಏನಾಗುತ್ತೋ ಅದ್ ನಮ್ಗೆ ಈಗ್ಲೇ ಅರಿವಾಗ್ಬೋದು, ಈ ಕೆಲಸ ಮಾಡ್ಬೇಡ ಅಂತ ಅನ್ಸತ್ತೆ, ನಾವು ಮಾಡಲ್ಲ, ಅದೇನೋ ಹಾಗೆ ಮುಂದಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಏನೋ ಒಂದು ಅಪಘಾತ ಆಗಿರತ್ತೆ, ಅವಾಗ ನಮ್ಗೆ ಅನ್ಸುತ್ತೆ ಓ ಇದ್ ಮೊದ್ಲೇ ನನ್ಗೆ ಅನ್ಸಿತ್ತಪ್ಪ, ಇದ್ ಮೊದ್ಲೇ ನನಗ್ ಗೊತ್ತಪ್ಪ, ಇದನ್ನ ಪ್ರಜ್ಞೆ ಅಂತ ನಾವ್ ಹೇಳ್ಬೋದು.
ಇಂಟ್ಯೂಷನ್ ದೇವರಿನ ಧ್ವನಿ ದೈವದ ಧ್ವನಿ ನಮ್ಮೊಳಗೆ ಇಂಟ್ಯೂಷನ್ ಆಗಿ ಒಂದು ರೀತಿಯಲ್ಲಿ ಇನ್ನರ್ ಕಾನ್ಶಿಯಸ್ ಆಗಿ ಒಂದು ರೀತಿಯಲ್ಲಿ ಇನ್ನರ್ ಕಾನ್ಶಿಯಸ್ ಅಂದ್ರೆ ನಮ್ಮ ಒಳಗಿನ ಅರಿವಾಗಿ ಆತ್ಮದ ಅರಿವಾಗಿ ಮನಸ್ಸಿನ ಅರಿವಾಗಿ ದೇಹದ ಅರಿವಾಗಿ ಕಾರ್ಯಾಚರಣೆ ಮಾಡ್ತಾನೆ ಇದ್ದಾನೆ ಅಥವಾ ನಮ್ಮಲ್ಲಿ ಕನೆಕ್ಟ್ ಮಾಡ್ತಾನೆ ಇರ್ತಾನೆ. ನಾನ್ ಹೇಳ್ದಂಗೆ ನಮ್ಮೊಳಗೆ ದೇಹದಲ್ಲಿ ಒಂದ್ ರೀತಿಯಾದ ಕಾರ್ಯಾಚರಣೆಗಳು ಪ್ರತಿದಿನ ನಡೀತಾ ಇರುತ್ತೆ, ಮನಸ್ಸಿನಲ್ಲಿ ಕಾರ್ಯಾಚರಣೆಗಳು ಪ್ರತಿದಿನ ನಡೀತಾ ಇರುತ್ತೆ, ಆತ್ಮದಲ್ಲಿ ನಡೀತಾ ಇರುತ್ತೆ. ಇದನ್ ಯಾವುದನ್ನೂ ಎಲ್ಲಿನೂ ತಪ್ಪಾಗದೆ ಸರಿಯಾಗಿ ಸರಿಯಾದ ದಾರಿಯಲ್ಲಿ ಈ ಎಲ್ಲಾ ಕಾರ್ಯಾಚರಣೆಗಳನ್ನು ನಡೆಸುವುದರಲ್ಲಿ ಆ ದೈವದ ಅರಿವಾಗಿ ಆ ದೇವರು ನಮ್ಮೊಳಗಿದ್ದಾನೆ. ಇದರಲ್ಲಿ ಧ್ವನಿ ಎಲ್ಲಿಂದ ಬಂತು ಅನ್ನೋದೇ ಆದ್ರೆ, ಈಗ ನಮ್ಗೆಲ್ಲ ಯಾವಾಗಾದ್ರೂ ಸುಳ್ಳು ಹೇಳಿರ್ತೀವಿ, ನಮ್ ಲೈಫ್ ಅಲ್ಲಿ ಯಾವ್ದೋ ಒಂದ್ ಸಿಚುವೇಶನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸುಳ್ಳು ಹೇಳಿರ್ತೀವಿ. ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿ ತಕ್ಷಣನೇ ಏನಾಗತ್ತೆ, ಸ್ವಲ್ಪ ಕೈ ಕಾಲು ನಡುಗುತ್ತೆ, ಬೆವರತ್ತೆ, ಹೊಟ್ಟೆ ಒಳಗೆ ಸ್ವಲ್ಪ ತೊಳಸ್ದಂಗ ಆಗತ್ತೆ, ಈ ರೀತಿಯಾದ ಅನುಭವಗಳೆಲ್ಲ ಆಗತ್ತಲ್ವಾ. ಯಾಕೆ ಈ ರೀತಿಯಾದ ಅನುಭವ ಆಗತ್ತೆ, ನನ್ನ ಮನಸ್ಸು ಹೇಳ್ತಾ ಇದೆ ಸುಳ್ಳು ಹೇಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಆ ಸುಳ್ಳು ಹೇಳುವಾಗ ಈ ರೀತಿಯಾದ ಹಲವಾರು ರಿಯಾಕ್ಷನ್ಸ್ ನನ್ನ ಬಾಡಿಯಲ್ಲಿ ಆಗ್ತಾ ಇರತ್ತೆ ದೇಹದಲ್ಲಿ. ಯಾಕೆ? ಅದೇ ದೈವದ ಧ್ವನಿ. ಆ ಧ್ವನಿ ಒಳಗಿಂದ ಹೇಳ್ತಾ ಇರತ್ತೆ, ನೋಡು ನೀನ್ ಮಾಡ್ತಾ ಇರೋ ತಪ್ಪು, ಈಗ ಮಾಡಬಾರ್ದು. ನಾವು ಊಟ ಮಾಡಬೇಕಾದ್ರೆ ಎರಡು ಇಡ್ಲಿ ತಿಂದ್ರೆ ನನ್ನ ಹೊಟ್ಟೆಗೆ ಸಾಕು, ಇದೇ ನನ್ನ ದೇಹಕ್ಕೆ ಬೇಕು, ಇಷ್ಟೇ ಸಾಕು ಅನ್ನೋದೇ ಆದಲ್ಲಿ ಅದರನ್ನು ಮೀರಿ ನಾವೇನ್ ಮಾಡ್ತೀವಿ, ಇವತ್ತು ಚಟ್ನಿ ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿದೆ ಅಂತ ಇನ್ನೊಂದು ಎಕ್ಸ್ಟ್ರಾ ಎರಡು ಇಡ್ಲಿ ತಿನ್ಬಿಡ್ತೀವಿ. ಮೂರನೇ ಇಡ್ಲಿ ತಿನ್ಬೇಕಾದ್ರೇನೆ ನಮ್ಮೊಳಗೆ ಆ ಧ್ವನಿ ಹೇಳತ್ತೆ, ಬೇಡ ಸಾಕು, ಅತಿಯಾಗಿ ತಿಂದ್ರೆ ಅಜೀರ್ಣವಾಗತ್ತೆ, ಅಸಿಡಿಟಿ ಆಗತ್ತೆ, ಗ್ಯಾಸ್ಟ್ರಿಕ್ ಆಗತ್ತೆ ಅಂತ. ಆದ್ರೂ ನಾವೇನ್ ಮಾಡ್ತೀವಿ, ಆ ಧ್ವನಿಯನ್ನ ಮುಚ್ಚಾಕ್ಬಿಟ್ಟು ನಾವು ಕೇಳಿಸ್ಕೊಂಡೇ ಇರಂಗೆ ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ. ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ಅರಿವಲ್ಲಿ ಈ ದೈವೀಕ ಧ್ವನಿ ಪ್ರತಿ ಕ್ಷಣನು ನಮ್ಮ ಹತ್ರ ಮಾತಾಡ್ತಾನೆ ಇರತ್ತೆ, ನಮ್ಮ ಜೊತೆ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತಾನೆ ಇರತ್ತೆ. ಬಟ್ ಅದನ್ನ ನಾವು ತಿರಸ್ಕರಿಸಿ ಅದಕ್ಕೆ ಪ್ರಾಮುಖ್ಯತೆ ಕೊಡದೆ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕೋ ಅದನ್ನೇ ಮಾಡ್ಕೊಂಡು ಹೋಗ್ಬಿಟ್ಟು ಕೊನೆಯದಾಗಿ ನಾನ್ ಸಂತೋಷವಾಗಿಲ್ಲ, ನಾನ್ ಆನಂದವಾಗಿಲ್ಲ, ನನ್ನ ಜೀವನದಲ್ಲಿ ಯಾವಾಗ್ಲೂ ಪ್ರಾಬ್ಲಮ್ಸ್, ಚಿಂತೆ, ಕೋಪ, ದುಃಖ, ಆಸೆ, ನನಗ ಅವ್ರ ತೊಂದರೆ ಕೊಡ್ತಾ ಇದ್ರೆ ಇವ್ರ ತೊಂದರೆ ಕೊಡ್ತಾ ಇದ್ರೆ ಅಂತ ಬೇರೆಯವ್ರ ಮೇಲೆ ನಾವು ಜವಾಬ್ದಾರಿ ಹೊರಿಸಿ ಸಂತೋಷವೇ ಇಲ್ಲದ ಜೀವನದಿಂದ ಸಂತೋಷವನ್ನು ಹುಡುಕ್ತಾ ಇರ್ತೀವಿ. ಪ್ರತಿ ಕ್ಷಣದಲ್ಲೂ ನಾವು ಸಂತೋಷವನ್ನು ಹುಡುಕ್ತಾ ಇದೀವಿ. ಒಂದ್ ಫಿಲಂ ನೋಡಿದ್ರೆ ನನ್ಗೆ ಸಂತೋಷ ಆಗತ್ತೆ, ಬಟ್ಟೆ ತಗೊಂಡ್ರೆ ಸಂತೋಷ ಆಗುತ್ತೆ, ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡಿದ್ರೆ ಸಂತೋಷ ಆಗತ್ತೆ, ಸರಿ ನಾನು ಒಡವೆ ತಗೊಳ್ತೀನಿ, ಮನೆ ತಗೊಳ್ತೀನಿ, ಇದೆಲ್ಲಾ ಮೀರಿ ಯೋಗ ಕ್ಲಾಸ್ಗೆ ಹೋಗ್ತೀನಿ, ಸರಿ ಯೋಗ ಕ್ಲಾಸ್ಗೆ ಬಂದು ಧ್ಯಾನ ಕಲಿತೀನಿ, ಯೋಗ ಕಲಿತೀನಿ ಅಂತ ಪ್ರತಿಯೊಂದನ್ನು ನಾವು ಎಷ್ಟೋ ಕೆಲಸ ಮಾಡ್ತಾ ಇರ್ತೀವಿ. ಯಾಕೆ ಯಾಕೆ ನಾವೆಲ್ಲ ಈ ಯೋಗ ಕ್ಲಾಸ್ಗೆ ಬಂದಿದೀವಿ? ಆನಂದವಾಗಿ ಸಂತೋಷವಾಗಿ ಹೇಗಿರೋದು, ಆ ದೇವರನ್ನ ಎಲ್ಲಿ ಕಾಣಬೇಕು, ಆ ದೇವರಲ್ಲಿ ಹೋಗಿ ಕೊನೆಯದಾಗಿ ಈ ಆತ್ಮವನ್ನು ಸಮಾಧಿ ನೆಲೆ ಹೊಂದಬೇಕು, ಇದಕ್ಕೆ ನಾವು ಯೋಗ ಕ್ಲಾಸ್ಗೆ ಬಂದಿರೋದು. ಈ ಯೋಗ ಕ್ಲಾಸ್ಗೆ ಬಂದು ಇಷ್ಟೆಲ್ಲ ಕಲ್ತ ಮೇಲೆ ನಮ್ಮೊಳಗಿರೋ ಆ ದೈವವನ್ನ, ನಮ್ಮ ಒಳಗಿರೋ ಆ ದೈವದ ಧ್ವನಿಯನ್ನ ನಾವು ಗುರುತಿಸಲಿಲ್ಲವೆಂದರೆ, ನಾವು ಆ ದೈವದ ಧ್ವನಿ ಜೊತೆಗೆ ಹೊಂದಾಣಿಕೆ ಆಗ್ಲಿಲ್ಲ ಅಂತಂದ್ರೆ, ಎಷ್ಟು ಹುಡುಕಿದರೂ ಎಷ್ಟೇ ಯೋಗಾಭ್ಯಾಸಗಳು ಮಾಡಿದರೂ ನಮಗೆ ಪರಿಪೂರ್ಣವಾದ ಸಂತೋಷ ಸಿಗುತ್ತಾ ಅಂತಂದ್ರೆ ಉತ್ತರ ಸಿಗಲ್ಲ. ಸರಿ, ನನ್ನೊಳಗೆ ಈ ದೈವದ ಧ್ವನಿ ಇದೆ, ದೈವ ಹೇಗಿದೆ ಅನ್ನೋದು ಅರ್ಥ ಆಯ್ತು, ದೈವದ ಧ್ವನಿ ಹೇಗಿದೆ ಅಂತಾನು ಅರ್ಥ ಆಯ್ತು. ಈ ದೈವದ ಧ್ವನಿ ನನ್ನನ್ನ ಪ್ರತಿ ಕ್ಷಣದಲ್ಲೂ ಸರಿಯಾದ ದಾರಿಯಲ್ಲೇ ನಡೆಸೋದು ಅನ್ನೋದು ನಮ್ಗೆ ಅರ್ಥ ಆಯ್ತು. ಆದ್ರೆ ಯಾಕೆ ನಮ್ಗೆ ಈ ದೈವದ ಧ್ವನಿ ಜೊತೆಗೆ ಒಂದು ಕನೆಕ್ಷನ್ನೇ ಇಲ್ಲ, ಯಾಕೆ ನಮ್ಗೆ ಈ ದೈವದ ಧ್ವನಿಯ ಬಗ್ಗೆ ಅರಿವೇ ಇಲ್ಲ ಅನ್ನೋದೇ ಆದ್ರೆ, ನಮ್ಮ ಗುರುಜಿ ಅದಕ್ಕೆ ಈ ಕೆಳಗಿನ ಮೂರು ಕಾರಣಗಳನ್ನ ಹೇಳ್ತಾರೆ. ಮೊದಲನೆಯ ಕಾರಣ ಅಲಕ್ಷ್ಯತೆ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮದ ಬಗ್ಗೆ ಪರಿಪೂರ್ಣವಾದ ಅಲಕ್ಷ್ಯತೆ. ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅದ್ರ ಕಾರ್ಯಾಚರಣೆ ಇದೆ, ಅದು ಹೇಗೆ ನಡ್ಕೊಳ್ಳುತ್ತೆ, ಅದಕ್ಕೆ ನಾನು ಯಾವ ರೀತಿಯಾದ ಸರಿಯಾಗಿ ಆಹಾರವನ್ನು ನನ್ನ ದೇಹಕ್ಕೆ ಕೊಡಬೇಕು, ನನ್ನ ಮನಸ್ಸನ್ನು ಯಾವ ರೀತಿಯಾಗಿ ನನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ನನ್ನ ಆತ್ಮಕ್ಕೆ ನಾನು ಏನ್ ಮಾಡಬಹುದು, ಅಥವಾ ಆತ್ಮ ಹೇಗಿದೆ, ಇದು ಯಾವ್ದ್ರ ಬಗ್ಗೆನೂ ನಮಗೆ ಅರಿವಿಲ್ಲದೆ ಇರುವುದರಿಂದ, ಅದರ ಅಲಕ್ಷ್ಯತೆಯಿಂದ ಈ ದೈವದ ಧ್ವನಿ ಅನ್ನೋದು ನಮಗೆ ಕೇಳಿಸಲ್ಲ. ಗುರುಜಿ ಹೇಳ್ತಾರೆ ಎರಡನೇ ಪಾಯಿಂಟ್, ಹೊರನೋಟ. ನಮ್ಮ ಜೀವನದಲ್ಲಿ ಯಾವಾಗ್ಲೂ ನಾವು ಸಂತೋಷನೇ ಬೇಕಾ ಅಂತ ಹೇಳಿ, ದೇವ್ರೇ ಬೇಕು ಅಂತ ಹೇಳಿ
ಅಥವಾ ನಮ್ಗೆ ಯಾವುದೇ ಒಂದು ವಿಷಯ ಬೇಕು ಅಂತ ಹೇಳಿದ್ರು ಯಾವಾಗ್ಲೂ ಪ್ರತಿನಿತ್ಯ ಹೊರಗೆ ನೋಡ್ತೀವಿ. ನಂಗೆ ದುಃಖದಲ್ಲಿದ್ದೀನಿ, ಯಾಕೆ ನನಗೆ ನನ್ನ ಹಸ್ಬೆಂಡ್ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನನ್ನ ವೈಫ್ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಹೇಳೋ ಮಾತು ಕೇಳೋ ಮಕ್ಕಳಿಲ್ಲ. ಪ್ರತಿಯೊಂದಕ್ಕೂ ನಾವು ಸಂತೋಷವಾಗ್ಲಿ, ದೇವ್ರನ್ನಾಗ್ಲಿ ದೇವಸ್ಥಾನದಲ್ಲಿ ದೇವರನ್ನ ಹುಡುಕ್ತೀವಿ, ಆಚೆ ಹೋಗಿ ದೇವರನ್ನ ಹುಡುಕ್ತೀವಿ. ಎಲ್ಲಾ ಕಡೆನೂ ನಮ್ಮ ದೇಹ ನಮ್ಮ ಸಂತೋಷ ಹಾಗೂ ದೇವರನ್ನ ಹುಡುಕ್ಬೇಕಾದ್ರೆ ನಮ್ಮ ನೋಟ ಯಾವಾಗ್ಲೂ ಹೊರ ನೋಟವಾಗಿಯೇ ಇದೆ, ಅಂತರ್ನೋಟ ಇಲ್ಲವೇ ಇಲ್ಲ. ಯಾವಾಗ ನಮ್ಮ ಮನಸ್ಸು ನಮ್ಮ ಆತ್ಮ ನಮ್ಮ ದೃಷ್ಟಿ ಹೊರಗಿನ ಪ್ರಪಂಚವನ್ನು ಬಿಟ್ಟು ಅಂತರ್ ಪ್ರಪಂಚದಲ್ಲಿ ತನ್ನನ್ನೇ ತಾನು ತೊಡಗಿಸಿ ತನ್ನನ್ನು ತಾನೊಳಗೆ ನೋಡುವಂತ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತೀವೋ, ಆವಾಗ ಈ ದೈವಿಕ ಧ್ವನಿ ನಮ್ಮೊಳಗಿರೋ ಈ ದೈವಿಕ ಧ್ವನಿ ನಮಗೆ ಕೇಳಿಸುತ್ತೆ. ಮೂರನೇದು, ತುಂಬಾ ಪ್ರಾಕ್ಟಿಕಲ್ ಆಗಿ ನಮ್ ಗುರುಜಿ ಹೇಳೋದು ಅಂದ್ರೆ, ಈ ಐದು ವಿಷಯಗಳಲ್ಲಿ ಅಸಮತೆ ಇದ್ದರೆ ನಮಗೆ ಈ ದೈವದ ಧ್ವನಿ ಕೇಳಿಸಿದಿಲ್ಲ. ಯಾವುದು ಈ ಐದು ವಿಷಯ? ನಮ್ಮ ಗುರುಜಿ ಹೇಳ್ತಾರೆ, ಆಹಾರ, ನಿದ್ದೆ, ಭಾವನೆ ಅಥವಾ ಚಿಂತೆಗಳು, ಕೆಲಸ ಮತ್ತು ಲೈಂಗಿಕ ಕ್ರಿಯೆ. ಈ ಐದು ವಿಷಯದಲ್ಲಿ ಯಾವಾಗ ನಮಗೆ ಅಸಮತೆ ಇದೆಯೋ ಅವಾಗ ನಮಗೆ ಈ ದೈವದ ಧ್ವನಿ ಕೇಳಿಸೋದಿಲ್ಲ. ಈ ದೈವದ ಧ್ವನಿ ಈ ಐದರಲ್ಲೂ ಇದೆ. ನಾವು ಊಟ ಮಾಡ್ಬೇಕಾದ್ರೆ ಹೇಗೆ ಆಹಾರ ತಗೊಳ್ಬೇಕು ಅನ್ನೋದು ನಮ್ಮೊಳಗಿನ ಅರಿವು ನಮ್ಗೆ ಹೇಳುತ್ತೆ, ನಾವು ಅದನ್ನ ಕೇಳೋದಿಲ್ಲ. ನಿದ್ದೆ ಅಂತ ಬಂದಾಗ ಟೈಮಗ್ ಮಲಗ್ಬೇಕು, ಇಷ್ಟೊತ್ತಿಗೆ ಮಲಗ್ಬೇಕು, ನೈಟ್ ಹೊತ್ತು ನಿದ್ದೆ ಮಾಡ್ಬೇಕು, ಫೋನ್ ನೋಡ್ಕೊಂಡಿರ್ಬಾರ್ದು, ಯೂಟ್ಯೂಬ್ ಚಾನೆಲ್ಸ್ ಅದು ಇದು ನೋಡ್ಕೊಂಡಿರ್ಬಾರ್ದು ಅಂತ ನಮ್ಮ ಅರಿವು ನಮ್ಗೆ ಹೇಳುತ್ತೆ, ಅದನ್ನ ನಾವು ಕೇಳೋದೇ ಇಲ್ಲ. ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ ಅಂತ ಗುರುಜಿ ಅಷ್ಟು ಹೇಳ್ತಾರೆ. ನಾವ್ ಯಾವ್ದ್ರ ಬಗ್ಗೆ ಚಿಂತನೆ ಮಾಡ್ತೀವಿ? ಕೋಪ, ಆಸೆ, ದುಃಖ, ಇದ್ರ ಬಗ್ಗೆ ಹಲವಾರು ರೀಸನ್ ಬಗ್ಗೆ, ನಮ್ಮ ಜೀವನದ ಬಗ್ಗೆ. ನಾವು ಪ್ರತಿನಿತ್ಯ ಒಂದು ಕ್ಷಣನೂ ಆ ಮನಸ್ಸಿಗೆ ರೆಸ್ಟ್ ಕೊಡದೆ ಒಂದು ಸೆಕೆಂಡ್ ಕೂಡ ನಿದ್ದೆಯಲ್ಲೂ ಕನಸಾಗಿ ನಿದ್ದೆಯಲ್ಲೂ ಚಿಂತೆಯಾಗಿ ನಮ್ಮ ಭಾವನೆಗಳು ನಮ್ಮ ಮನಸ್ಸು ಒಂದು ಹತೋಟಿಯಲ್ಲಿ ಇಲ್ಲದೆ ಒಂದು ಕಂಟ್ರೋಲೇ ಇಲ್ಲದೆ ಓಡ್ತಾ ಇರುತ್ತೆ, ಅದರಲ್ಲಿ ನಾವು ತಪ್ಪು ಮಾಡ್ತೀವಿ. ಕೆಲಸ, ತುಂಬಾ ಅತಿಯಾಗಿ ಕೆಲಸ ಮಾಡ್ತೀವಿ ಅಥವಾ ಕೆಲಸನೇ ಮಾಡೋದಿಲ್ಲ ಈ ಎರಡರಲ್ಲಿ. ಮತ್ತೆ ಲೈಂಗಿಕ ಕ್ರಿಯೆ, ಈ ಐದರಲ್ಲೂ ಯಾವಾಗ ನಾವು ಅತಿ ಮಾಡ್ತೀವೋ ಅಥವಾ ಕಡಿಮೆ ಮಾಡ್ತೀವೋ ನಮ್ಮ ದೇಹದಲ್ಲಿ ಅಸಮತೆ ಕಾಣಿಸ್ಕೊಳ್ತೇವೆ. ಈ ಅಸಮತೆ ಇದ್ದರೆ ನಮ್ಮ ದೇಹದಲ್ಲಿ ಒಳಗಿರುವ ಈ ಆತ್ಮವನ್ನು ದೈವವನ್ನು ದೈವಿಕ ಧ್ವನಿಯನ್ನು ನಮ್ಮತ್ರ ನಮ್ಮ ಕೈಯಲ್ಲಿ ಕನೆಕ್ಟ್ ಮಾಡೋಕೆ ಆಗಲ್ಲ. ಈ ಐದು ವಿಷಯದಲ್ಲಿ ಅತಿ ಮುಖ್ಯವಾದ ವಿಷಯ ಯಾವುದಪ್ಪ ಅಂತ ನೋಡಿದ್ರೆ ಆಹಾರ. ಅದೇ ಇವತ್ ನಾವು ಈ ಟಾಪಿಕ್ ನ ಹೀಗೆ ಕನೆಕ್ಟ್ ಮಾಡಿದೀವಿ, ಆಹಾರ ಮತ್ತು ದೈವದ ಧ್ವನಿ. ಈ ದೈವದ ಧ್ವನಿ ಅರ್ಥಕೊಳ್ಳೋದ್ರಲ್ಲಿ ತುಂಬಾ ಮುಖ್ಯವಾದ ಒಂದು ಪಾತ್ರ ಯಾವ್ದಕ್ಕೆ ಅಂದ್ರೆ ಆಹಾರಕ್ಕೆ. ಹೇಗೆ ಅಂತ ನೋಡಿದ್ರೆ ಅದು ಗುರುಜಿ ತುಂಬಾ ಅದ್ಭುತವಾಗಿ ಒಂದ್ ಲೈನ್ ಹೇಳ್ತಾರೆ, ಆಹಾರದಿಂದಲೇ ಹುಟ್ಟು, ಆಹಾರದಿಂದಲೇ ಬಾಳು, ಆಹಾರದಿಂದಲೇ ಆರೋಗ್ಯ, ಆಹಾರದಿಂದಲೇ ಅನಾರೋಗ್ಯ. ಹಾಗಾಗಿ ಆಹಾರ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮೂಲವಾದ ಒಂದು ವಸ್ತು, ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಕ್ರಿಯೆ. ಈ ಆಹಾರವನ್ನು ನಾವು ಯಾವಾಗ ಇತಿಮಿತಿ ಮೀರಿ ಹೋಗ್ತೀವೋ ಅಲ್ಲಿ ನಮ್ಮೊಳಗೆ ತೊಂದರೆ ಕಾಣಿಸ್ಕೊಳುತ್ತೆ. ಇವಾಗ ನಾವು ಒಂದು ವಿಷಯ ಯೋಚನೆ ಮಾಡಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇರುತ್ತೆ, ಈಗೋಯಿಸಮ್ ಅಂತ ಒಂದು ಪಾಯಿಂಟ್ ಅಂದ್ರೆ ಅಹಂಕಾರ, ನಾನು ಅನ್ನೋ ಒಂದು ಭಾವನೆ. ಈಗ ಈ ಪ್ರಪಂಚದಲ್ಲೇ ತುಂಬಾ ಶಕ್ತಿಯುತವಾದ ಒಬ್ಬ ವ್ಯಕ್ತಿ ಅಥವಾ ವಸ್ತು ಯಾವುದು ಅಂತ ಕೇಳಿದ್ರೆ ನಮ್ಮ ಮನಸ್ಸು ಅಂತ ನಾವು ಹೇಳ್ತೀವಿ. ಅತಿ ಶಕ್ತಿಯುಳ್ಳವಾದ ಈ ದೇವರನ ಸೃಷ್ಟಿಯಲ್ಲಿ ಅತಿ ಶಕ್ತಿಯುತವಾದ ಒಂದು ವಸ್ತು ಯಾವುದು ಅಂತ ಕೇಳಿದ್ರೆ ಮನಸ್ಸು ಅಂತ ಹೇಳ್ತೀವಿ, ಅದೆಲ್ಲರಿಗೂ ಗೊತ್ತಿದೆ. ಸರಿ, ನಮ್ಮ ಮನಸ್ ನಮ್ಮ ಮನೆಯಲ್ಲಿ ನಾವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಮಕ್ಕಳು ಅವ್ರ ಮೇಲೆ ಕೋಪ ಬರುತ್ತೆ, ನಾವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಮನೇಲಿ ಇರೋರ್ ಮೇಲೆಲ್ಲ ಕೋಪ ಬರುತ್ತೆ. ಆಚೆ ಅಂಗಡಿಗೆ ಹೋಗ್ತೀವಿ, ಆಟೋ ಹತ್ತೀವಿ, ಪ್ರತಿಯೊಂದು ಕೆಲಸದಲ್ಲೂ ನಾವ್ ಹೇಳಿದನ್ ಯಾರು ಕೇಳಿಲ್ಲ ಅಂದ್ರೆ ನಮ್ಗೆ ಪಟ್ ಅಂತ ಕೋಪ ಬರುತ್ತೆ. ನಾನ್ ಹೇಳಿದ್ದನ್ ನೀನ್ ಕೇಳಲ್ವಾ ಅನ್ನೋಷ್ಟು ನಮ್ಗೆ ಈಗೋಯಿಸಮ್ ಹರ್ಟ್ ಆಗುತ್ತೆ. ಆದ್ರೆ ಈ ತುಂಬಾ ಶಕ್ತಿಯುತವಾದ ನಮ್ಮ ಮನಸ್ಸು ನಮ್ಮ ಮಾತು ಕೇಳತ್ತಾ ಅಥವಾ ನಾವು ಮನಸ್ಸಿನ ಮಾತು ಕೇಳ್ತೀವಾ? ಈಗ ನಾವ್ ಹೇಳೋದನ್ನ ಯಾರೋ ಒಬ್ರು ಕೇಳಿಲ್ಲ ಅಂದ್ರೆ ನಮ್ಗೆ ಅಷ್ಟು ಕೋಪ ಬರುತ್ತಲ್ವಾ? ಹಾಗಾಗಿ ಮನಸ್ಸು ಹೇಳೋದನ್ನ ನಾವು ಕೇಳಿಲ್ಲ ಅಂದ್ರೆ ಮನಸ್ಸಿಗೂ ಕೋಪ ಬರಬೇಕಲ್ವಾ? ಅದನ್ನ ನಾವು ಯಾವತ್ತೂ ಪ್ರಯಾರಿಟಿ ಅಥವಾ ಅದಕ್ಕೆ ಇಂಪಾರ್ಟೆನ್ಸೇ ನಾವು ಕೊಡೋದಿಲ್ಲ. ನಾನ್ ತುಂಬಾ ಶಕ್ತಿಯುತವಾದವನು, ನನ್ನ ಮನಸ್ಸು ತುಂಬಾ ಶಕ್ತಿಯುತವಾಗಿದೆ ಅಂತ ಹೇಳ್ತೀವಿ. ಯೋಗಾಗ್ ಬಂದಿದೀವಿ, ಧ್ಯಾನ ಮಾಡಿದೀವಿ, ಈ ಮನಸ್ಸು ಎಷ್ಟು ಶಕ್ತಿಯುತವಾದದ್ದು ಅಂತ ನಾವೆಲ್ಲ ತಿಳ್ಕೊಂಡಿದೀವಿ.
ಬ್ರಹ್ಮಾಂಡದಷ್ಟು ಅಗಲವಾಗುವಷ್ಟು ಶಕ್ತಿಯು, ಅಣುವಷ್ಟು ಸಣ್ಣದಾಗುವಷ್ಟು ಶಕ್ತಿಯು ಮನಸ್ಸಿಗಿದೆ ಅಂತ ನಾವೆಲ್ಲ ನಮ್ಮ ಇಂಟರ್ನ್ಶಿಪ್ ಕೋರ್ಸ್ ಅಲ್ಲಿ ಕೇಳಿದೀವಿ. ಈ ಮನಸ್ಸಿನ ಶಕ್ತಿ ಎಲ್ಲಿಯವರೆಗೂ ಇರುತ್ತೆ ನಮ್ಮಲ್ಲಿ? ಮುಂದಗಡೆ ತಟ್ಟೆ ಇಟ್ಟು ಚೆನ್ನಾಗಿರೋ ಒಂದು ಇಡ್ಲಿ ಸಾಂಬಾರು ಅಥವಾ ನಮ್ಗೆ ತುಂಬಾ ಫೇವ್ರೇಟ್ ಆದ ಆಹಾರ ತಂದಿಟ್ರೆ ನಮ್ಮ ಮನಸ್ಸಿನ ಶಕ್ತಿ ಅಲ್ಲಿಗೆ ಮುಗೀತು ಅಂತ ಅರ್ಥ ಅಲ್ವಾ? ಎಷ್ಟು ಸಲ ನಾವ್ ಇದನ್ನೆಲ್ಲ ಅನುಭವಿಸಿದೀವಿ. ಅಷ್ಟು ಶಕ್ತಿಯುತವಾದ ಒಂದು ಮನಸ್ಸನ್ನ ಸಣ್ಣ ಒಂದು ಆಹಾರಕ್ಕೆ ನಾವು ಗುಲಾಮನಾಗಿ ಮಾಡ್ಬಿಡ್ತೀವಿ, ನಾಲ್ಗೆಗೆ ಒಂದು ಗುಲಾಮನಾಗಿ ಮಾಡ್ಬಿಡ್ತೀವಿ. ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆತ್ಮವನ್ನು ದಾರಿ ನಡೆಸುವುದು ನಾವೇ. ಆ ದೈವದ ಧ್ವನಿಯನ್ನು ಕೇಳಿಸಿ, ಆ ದೈವದ ಅರಿವಿಂದ ಈ ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ದಾರಿ ನಡೆಸಿದರೆ ಅಲ್ಲೇ ನಮಗ್ ಸಂತೋಷ ಸಿಕ್ಬಿಡುತ್ತೆ. ಈ ಮನಸ್ಸು ಅನ್ನೋ ಅಷ್ಟು ಅದ್ಭುತವಾದ ವಿಷಯನ ಯಾವ್ದಕ್ಕೆಲ್ಲ ನಾವು ಗುಲಾಮನಾಗ್ ಮಾಡಿಟ್ಟಿದೀವಿ? ಆಸೆಗೆ ಗುಲಾಮನಾಗ್ ಮಾಡಿಟ್ಟಿದೀವಿ, ಆಹಾರಕ್ಕೆ ಗುಲಾಮನಾಗ್ ಮಾಡಿಟ್ಟಿದೀವಿ, ಕೋಪಕ್ಕೆ ಗುಲಾಮನಾಗ್ ಮಾಡಿಟ್ಟಿದೀವಿ ಅಲ್ವಾ? ಇದನ್ ನೋಡಿದ್ರೆ ಎಷ್ಟು ಬೇಸರ ಅಲ್ವಾ? ಹಾಗಾಗಿ ಈ ಆಹಾರ ಅನ್ನೋ ವಿಷಯ ಅಂತ ಬಂದಾಗ, ಈ ಆಹಾರಕ್ಕೆ ನಾವೆಲ್ಲರೂ ಗುಲಾಮರೇ, ಈ ರುಚಿಗೆ ನಾವೆಲ್ಲರೂ ಗುಲಾಮರೇ. ನಮ್ಮ ಮನಸ್ಸಲ್ಲಿ ಕೆಲ್ಸಾನೇ ಮಾಡೋದಿಲ್ಲ. ಎಲ್ಲಿವರೆಗೂ ಊಟ ಮಾಡ್ತೀವಿ? ಇನ್ನೇನ್ ನನಗ್ ತಿನ್ನಕ್ಕೆ ಆಗಲ್ಲಪ್ಪ, ಇನ್ನೊಂಚೂರು ತಿಂದ್ರೆ ನನಗ್ ವಾಂತಿ ಬರ್ಬೇಕು ಅನ್ನೋ ರೀತಿವರೆಗೂ ಊಟ ಮಾಡ್ತೀವಿ. ಟೇಸ್ಟ್ ಇದ್ರೆ ಜಾಸ್ತಿಯಾಗಿ ತಿಂತೀವಿ. ಪ್ರಾಸೆಸ್ಡ್ ಫುಡ್ಡು ಅಥವಾ ಅನಾರೋಗ್ಯವಾಗಿರುವ ಆಹಾರವನ್ನು ಊಟ ಮಾಡ್ತೀವಿ. ಸರಿ, ಇದನ್ನೆಲ್ಲ ನಾವು ಮಾಡ್ಕೊಂಡು ಬರ್ತೀವಿ. ಮನುಷ್ಯ ಆದವನು, ಆರರಿ ಉಳ್ಳವನು, ಎಲ್ಲದಕ್ಕಿಂತ ಶ್ರೇಷ್ಠ ಜೀವಿ ಅಂತ ನಾವು ಹೇಳ್ತೀವಿ, ಹೌದಾ? ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ, ಮನುಷ್ಯನಾದವನು ಆರನೇ ಅರಿವಿದೆ, ಶ್ರೇಷ್ಠವಾದ ಅರಿವು, ಶ್ರೇಷ್ಠವಾದ ಜೀವಿಯೇ ಹೌದು ಖಂಡಿತ. ಆದ್ರೆ ಅದನ್ನ ನಾವು ಎಷ್ಟು ಪ್ರಯೋಗಿಸ್ತೀವಿ ಅನ್ನೋದು ಪ್ರಶ್ನೆ. ಪ್ರಾಣಿಗಳಲ್ಲಿ ನೀವು ತಗೊಂಡ್ರೆ, ನೀವೆಲ್ಲಾದ್ರೂ ಯಾವತ್ತಾದ್ರೂ ಇಷ್ಟು ಯೂಟ್ಯೂಬ್ ಚಾನಲ್ ನೋಡ್ತೀವಿ, ಇಷ್ಟೊಂದೆಲ್ಲ ವಿಷಯಗಳನ್ನ ಈ ಪ್ರಪಂಚದಲ್ಲಿ ನೋಡ್ತೀವಿ, ಎಲ್ಲಾರು ಯಾವತ್ತಾದ್ರೂ ಪ್ರಾಣಿಗಳಿಗೆ ಸಿಸರಿಯನ್ ಸೆಕ್ಷನ್ ಆಗಿದೆ, ಪ್ರಾಣಿಗಳಿಗೆ ಡಯಾಬಿಟಿಸ್ ಬಂತು, ಈ ಪ್ರಾಣಿಗೆ ಹಾರ್ಟ್ ಅಟ್ಯಾಕ್ ಬಂತು, ಈ ಪ್ರಾಣಿಗೆ ಕ್ಯಾನ್ಸರ್ ಬಂದು ತೀರೋಯ್ತು, ಈ ಪ್ರಾಣಿ ಹೈ ಬಿ ಪಿ ಅಲ್ಲಿ ಇದೆ ಅಂತ ಯಾವತ್ತಾದ್ರೂ ನಾವು ಈ ಪ್ರಾಣಿಗಳ ಬಗ್ಗೆ ಕೇಳಿದೀವ? ಯಾಕೆ? ಅವುಗಳ ಆಫ್ಟರ್ ಆಲ್ ಐದನೇ ಅರಿವು, ನಾವು ಮನುಷ್ಯರು, ನಮ್ಮ ಆರನೇ ಅರಿವು ಅಂತ ನಾವು ಹೆಮ್ಮೆ ಪಡ್ತೀವಿ. ಸರಿ, ಈ ಮನುಷ್ಯನಿಗೆ ಬರೋ ತೊಂದರೆಗಳು, ರೋಗಗಳು ಸಾಮಾನ್ಯವಾದ ಐದನೇ ಅರಿವಿರುವ ಈ ಪ್ರಾಣಿಗಳಿಗೆ ಯಾಕೆ ಬರುವುದಿಲ್ಲ? ಇದನ್ನ ನಾವು ಯೋಚನೆ ಮಾಡಿದ್ರೆ, ಪ್ರಾಣಿಗಳು ತನ್ನ ಜೀವನವನ್ನು ದೈವದ ಧ್ವನಿಯಿಂದ, ಆ ದೈವಿಕ ಅರಿವಿಂದ ನಡೆಸ್ಕೊಂಡು ಬರತ್ತೆ. ಯಾವ ಪ್ರಾಣಿನೂ ತನ್ನೊಳಗಿರುವ ಕೆಲಸ ಕಾರ್ಯಗಳು ಅದು ಹೇಗೆ ಪ್ರೋಗ್ರಾಮ್ ಆಗಿರುತ್ತೋ ಅದನ್ನ ತಕ್ಕಂತೆ ಮಾಡುತ್ತೆ ಹೊರತು ಅದನ್ನ ದಾಟಿ ಹೋಗಲ್ಲ. ಒಂದ್ ಗಾದೆ ಮಾತೆ ಇದೆ, ಎಷ್ಟೇ ಹಶುವಾದ್ರೂನು ಹುಲಿ ಹುಲ್ಲು ತಿನ್ನಲ್ಲ, ಎಷ್ಟೇ ಹಶುವಾದ್ರೂ ಆನೆ ಮಾಂಸ ತಿನ್ನಲ್ಲ ಅಂತ. ಅದೇನೆ, ಎಷ್ಟೇ ಕಷ್ಟ ಬಂದ್ರು, ಹೇಗೆ ತನ್ನ ಜೀವನ ಅಥವಾ ತನ್ನ ಕಾಡಲ್ಲಿ ತನ್ನ ಬಾಳು ತುಂಬಾ ಕಷ್ಟಕರವಾದ್ರೂನು ಯಾವತ್ತೂ ತನ್ನ ನೇಚರ್, ಆ ಪ್ರಕೃತಿ ನಿಯಮ, ಆ ದೈವಿಕ ಕಾರ್ಯಾಚರಣೆ, ತನ್ನೊಳಗಿರೋ ಕಾರ್ಯಾಚರಣೆಯನ್ನು ಬಿಟ್ಟು ಯಾವ ಪ್ರಾಣಿಗಳು ಕೆಲಸ ಮಾಡೋದಿಲ್ಲ. ಪ್ರತಿ ದಿನ ಪ್ರತಿ ಕ್ಷಣವು ಆ ಪ್ರಕೃತಿಯೊಂದಿಗೆ ತನ್ನನ್ನು ತೊಡಗಿಸಿಕೊಂಡು ಪ್ರಕೃತಿಯೊಂದಿಗೆ ನಡೆಯೋದ್ರಿಂದನೇ ಯಾವ ಪ್ರಾಣಿಗಳಿಗೂ ಈ ಸಮಸ್ಯೆ ಬರೋದಿಲ್ಲ. ಯಾವ ಪ್ರಾಣಿನೂ ನೀವು ಸಂತೋಷ ಬೇಕು ಅಂತ ಹುಡ್ಕೊಂಡು ಹೋಗೋದು ನೋಡೋದಿಲ್ಲ. ಅವ್ರು ಯಾವಾಗ್ಲೂ ಸಂತೋಷವಾಗಿ ಕಾಮ್ ಆಗಿ ತನ್ನ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊಂಡು ಇರ್ತಾರೆ. ಇದೇ ದೈವ ಅನ್ನೋದು ಎಂತ ಕರುಣಾಮಯಿ ನೋಡಿ. ಸೃಷ್ಟಿಯನ್ನು ಅದೊಂದು ಮಾಡುವಾಗ ದೈವ ಎಲ್ಲರನ್ನೂ ಸರಿಸಮವಾಗಿ ಸೃಷ್ಟಿ ಮಾಡಿದ್ದಾನೆ. ಈ ದೈವಿಕ ಅರಿವನ್ನು ಎಲ್ಲಾ ಅರಿವಿನಲ್ಲೂ ಇಟ್ಟಿದ್ದಾನೆ. ಒಂದರಿವಿನ ಸಸ್ಯ ಗಿಡಗಳಿಂದ ಹಿಡಿದು ಆರನೇ ಅರಿವು ಮನುಷ್ಯನವರೆಗೂ ಈ ಸೃಷ್ಟಿ ಅನ್ನೋದು ಒಂದೇ ರೀತಿಯಲ್ಲಿ ನಡೆದಿದೆ. ಕರುಣಾಮಯಿ ಅಂತ ಕರುಣೆಯಿಂದ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಇದನ್ನ ನಾವು ಗುರುತಿಸ್ಕೊಳ್ಳದೆ ಈ ಕರುಣೆಯನ್ನ, ಈ ಸೃಷ್ಟಿಯನ್ನ ನಾವು ಅದರ ವಿಶೇಷವನ್ನು ಅರಿಯದೆ ನಾವು ಎಂತ ತಪ್ಪುಗಳನ್ನ ಸರಿ ದಿನನಿತ್ಯ ಜೀವನದಲ್ಲಿ ಮಾಡಿಬಿಟ್ಟು ನಮ್ಮ ದೇಹ, ನಮ್ಮ ಮನಸ್ಸನ್ನೇ ನಾವು ಕಷ್ಟದೊಳಗೆ ತೊಡಗಿಸ್ಕೊಂಡು ಸಂತೋಷ ಬೇಕು, ದೇವ್ರ ಬೇಕು ಅಂತ ಅನ್ಬಿಟ್ಟು ಹೊರಗಡೆ ಹುಡುಕ್ತೀವಿ. ಇದು ಒಂದು ರೀತಿಯಾದ ಮೂರ್ಖತನ ಅಲ್ವಾ? ಹಾಗಾಗಿ ಈಗ ಇದನ್ನ ಇನ್ನೂ ಒಂದ್ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿದ್ರೆ, ನಾವು ಆಹಾರದಲ್ಲಿ ಮಾಡುವ ಅತಿ ಮುಖ್ಯವಾದ ತಪ್ಪು ಏನಪ್ಪಾ ಅಂತ ನೋಡಿದ್ರೆ, ನಾವು ಆಹಾರವನ್ನು ಅರಿವಿಂದ ಸ್ವೀಕರಿಸುವುದಿಲ್ಲ, ಇಂದ್ರಿಯಗಳ ಗುಲಾಮನಾಗಿ ಆಹಾರವನ್ನು ಸ್ವೀಕರಿಸುತ್ತೇವೆ. ಹೇಗೆ?
ಇದಕ್ಕೆ ನಮ್ಮ ಗುರುಜಿ ಜೀವನದಲ್ಲಿ ನಡೆದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗುರುಜಿ ಊಟ ವಿಷಯದಲ್ಲಿ ಬಂದಾಗ ತುಂಬಾ 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 ಕಟ್ಟುನಿಟ್ಟಾದ ಒಂದು ಡಿಸಿಪ್ಲಿನ್ ನ ಫಾಲೋ ಮಾಡೋರು. ಇದು ಒಂದು ದಿನ ಒಬ್ಬ ಆಳಿಯಾರಲ್ಲಿ ಇರುವ ಒಬ್ಬ ಪ್ರೊಫೆಸರ್ ಈ ಎಕ್ಸಾಂಪಲ್ ನ ನಾನು ಆಳಿಯಾರ್ಗ್ ಹೋಗಿದ್ದಾಗ ನಾನು ಬ್ರಹ್ಮಜ್ಞಾನ ಮಾಡಿದಾಗ ಅಲ್ಲಿರುವ ಒಬ್ಬ ಪ್ರೊಫೆಸರ್ ಈ ಎಕ್ಸಾಂಪಲ್ ಅನ್ನ ಈ ಒಂದು ಇನ್ಸಿಡೆಂಟ್ ಘಟನೆಯನ್ನ ನನ್ಗೆ ಕ್ಲಾಸ್ ಅಲ್ಲಿ ಹೇಳಿದ್ರು. ಗುರುಜಿ ಪ್ರತಿದಿನ ಬಂದು ತುಂಬಾ ಬೇಗನೆ ಊಟ ಮಾಡ್ಬಿಡೋರಂತೆ. ನೈಟ್ ಊಟ ಬಂದ್ಬಿಟ್ಟು 6:30-7 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮಾಡ್ಬಿಡೋರಂತೆ. ಡೈಲಿ ಬಂದು ಟೇಬಲ್ ಅಲ್ಲಿ ಕುತ್ಕೊಳ್ತಾರೆ ಅಂತೆ. ಟೇಬಲ್ ಅಲ್ಲಿ ಬಂದು ಕೂತ್ಕೊಂಡ್ರೆ ಸಣ್ಣದಾಗಿ ತೆಳುವಾಗಿರುವ ಎರಡು ಚಪಾತಿಯನ್ನು ಗುರುಜಿ ಡೈಲಿ ತಗೊಳ್ಳೋದು ಅಭ್ಯಾಸ. ಒಂದು ಅಥವಾ ಎರಡು ಚಪಾತಿಯನ್ನು ಗುರುಜಿ ತಗೊಳ್ಳೋದು ಅವರ ಅಭ್ಯಾಸ. ಅವತ್ತಿನ ದಿನ ಅವ್ರ ಮಗಳಾದ ಅಲ್ಲಿ ಆಳಿಯಾರಲ್ಲಿ ಅವರ ಅಡಾಪ್ಟೆಡ್ ಡಾಟರ್ ಆದ ಉಮಾ ಅವ್ರು ಏನ್ ಮಾಡಿದ್ರಂತೆ, ಸರಿ ಇವತ್ತೊಂದಿನ ಮಾಡೋಣ. ಅವರಷ್ಟು ಸಣ್ಣ ಪ್ರೀತಿ, ಗುರುಗಳ ಮೇಲೆ ತಂದೆಯ ಮೇಲಿರುವ ಪ್ರೀತಿಯಿಂದ ಅವ್ರು ಏನ್ ಮಾಡಿದ್ರಂತೆ, ಸರಿ ಯಾವಾಗ್ಲೂ ಗುರುಜಿ ಯಾವಾಗ್ಲೂ ಸಣ್ಣದಾದ ಒಂದ್ ಚಪಾತಿ ತಿಂತಾರೆ, ಇಷ್ಟೇ ತಿಂತಾರೆ, ಸಾಕಾಗತ್ತಾ, ಇನ್ನೂ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಬೋದಲ್ವಾ ಅನ್ನೋದಕ್ಕೋಸ್ಕರ ಆ ಚಪಾತಿನ ದೊಡ್ಡದಾಗಿ ತುಂಬಾ ಗಟ್ಟಿಯಾಗಿ ತುಂಬಾ ದಪ್ಪನೆ ಚಪಾತಿ ಮಾಡಿ ತಂದು ಟೇಬಲ್ ಅಲ್ಲಿ ಇಟ್ರಂತೆ. ಒಂದ್ ಚಪಾತಿ ತಂದು ಟೇಬಲ್ ಅಲ್ಲಿ ಇಟ್ರಂತೆ. ಅವಾಗ ಗುರುಜಿ ಆ ಚಪಾತಿನ ಹೋಗ್ಬಿಟ್ಟು, ಡೈಲಿ ಒಂದ್ ಚಪಾತಿ ತಾನೇ ತಿನ್ನೋದು, ಇವತ್ತು ಒಂದೇ ಇದೆ ಅಂತ ತಿಂದೆ, ಅದನ್ನ ತೆಗೆದ್ಬಿಟ್ಟು ಅದು ಎಷ್ಟು ಭಾರವಾಗಿದೆ, ಎಷ್ಟು ದಪ್ಪ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬಿಟ್ಟು ಅದನ್ನ ಅರ್ಧ ಕಿತ್ತುಬಿಟ್ಟು ಪಕ್ಕದಲ್ಲಿಟ್ಟು, ನನ್ನ ಭಾಗ ಈ ಅರ್ಧ, ನನ್ನ ದೇಹಕ್ಕೆ ಸೇರಬೇಕಾದದ್ದು ಈ ಅರ್ಧ, ಈ ಅರ್ಧ ಮಾತ್ರ ಸಾಕು ಅಂತ ತಿನ್ಬಿಟ್ಟು ಅರ್ಧ ಮಾತ್ರ ತಿನ್ಬಿಟ್ಟು ಹೋದ್ರಂತೆ. ಆಗ ಅದ್ರ ಜೊತೆಗೆ ಇದ್ದಿದ್ದ ಪ್ರೊಫೆಸರ್ ಗೆ ಅದನ್ನ ನೋಡಿ ತುಂಬಾ ಆಶ್ಚರ್ಯವಾಯ್ತಂತೆ. ನಾವು ಬಂದು ಊಟ ಮಾಡ್ತೀವಿ ಅಂದ್ರೆ ಕೂತ್ಕೊಳ್ತೀವಿ, ತಟ್ಟೆ ಬಡಿಸ್ತೀವಿ, ಎಷ್ಟು ಹಶುವಾಗತ್ತೋ ಹಶುವಿಗೆ ತಕ್ಕಂತೆ ತಿಂತೀವಿ. ಜಾಸ್ತಿ ಹಶುವಾದ್ರೆ ಜಾಸ್ತಿ ತಿಂತೀವಿ, ಕಡಿಮೆ ಹಶುವಾದ್ರೆ ಕಡಿಮೆ ತಿಂತೀವಿ, ರುಚಿ ಜಾಸ್ತಿ ಇದ್ರೆ ಜಾಸ್ತಿ ತಿಂತೀವಿ, ರುಚಿ ಚೆನ್ನಾಗಿಲ್ಲ ಅಂದ್ರೆ ಕಡಿಮೆ ತಿಂತೀವಿ. ನಾವ್ ಏನ್ ಊಟ ಮಾಡ್ತೀವಿ ಅನ್ನೋ ಪ್ರಜ್ಞೆನೆ ನಮ್ಗೆ ಇರೋದಿಲ್ಲ. ಆದ್ರೆ ಗುರುಗಳು ಇಷ್ಟೆಲ್ಲ ಕ್ಲಾಸ್ ಮಾಡಿ ಸಾಯಂಕಾಲ ಬಂದು ಆ ತಟ್ಟೆ ಎದುರುಗಡೆ ಕೂತಾಗ ಕೂಡ ತಾನು ಏನ್ ತಿಂತೀನಿ, ಅದನ್ನ ಎಷ್ಟು ತಿನ್ಬೇಕು ಅನ್ನೋದು ಎಷ್ಟು ಪ್ರಜ್ಞೆಯಿಂದ ತಿಂದಿರೋದನ್ನ ನೋಡಿ ಅವ್ರಿಗೆ ತುಂಬಾ ತುಂಬಾ ಆಶ್ಚರ್ಯವಾಯ್ತಂತೆ. ಇದು ಎಂತ ದೊಡ್ಡ ಎಕ್ಸಾಂಪಲ್ ಅಲ್ವಾ. ನಮ್ಮ ಗುರುವಿನ ಮಹತ್ವವೇ ಇದು. ಸಾಮಾನ್ಯವಾಗಿ ಗುರುಗಳು ಅಂದವರು ಬರೀ ಇಂಗ್ಲಿಷ್ ಅಲ್ಲಿ ಒಂದು ಪ್ರಾವರ್ಬ್ ಇದೆ, ಪ್ರೀಚ್ ವಾಟ್ ಯು ಫಾಲೋ ಅಂತ. ಅಂದ್ರೆ ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅಂತ ಹೇಳೋದು ತುಂಬಾ ಸುಲಭ, ಆದ್ರೆ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಮಾದರಿಯಾಗಿ ಇರುವುದು ತುಂಬಾ ತುಂಬಾ ಮಹತ್ವವಾದ ವಿಷಯ. ಅದು ನಮ್ಮ ಗುರುಜಿಯಲ್ಲಿ ನಾನು ತುಂಬಾ ಮೆಚ್ಚಿ ನನಗೆ ಮೈ ಜುಮ್ಮನಿಸುವಂತ ಒಂದು ವಿಷಯ ಏನು ಅಂದ್ರೆ, ನಮ್ಮ ಗುರುಗಳು ನಮ್ಗೆ ಏನೇ ಹೇಳಿದ್ರು ಅದನ್ನ ತನ್ನ ಜೀವನದಲ್ಲಿ ಅನುಭವವಾಗಿ ಅನುಭವಿಸಿ ತನ್ನ ಜೀವನದಲ್ಲಿ ಅವರೇ ಅದನ್ನ ರಿಸರ್ಚ್ ಮಾಡಿ ನಮಗೆ ಕೊಟ್ಟಿರುವುದಂತದ್ದು ತುಂಬಾ ಮಹತ್ವವಾದ ವಿಷಯ. ಸರಿ, ಆಹಾರ ಸರಿಯಾಗಿ ನಾವು ತಗೊಳ್ಳಿಲ್ಲ, ಆಹಾರದಲ್ಲಿ ಏರುಪೇರಾದರೆ ಹೇಗೆ ನಮ್ಗೆಲ್ಲ ತೊಂದರೆ ಆಗುತ್ತೆ ಜೀವನದಲ್ಲಿ ದೇಹದಲ್ಲಿ ಅನ್ನೋದನ್ನ ನಾವು ನೋಡಿದ್ವಿ. ಇದು ನಮಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಆದ್ರೆ ಇದರಿಂದ ಸೈಡ್ ಎಫೆಕ್ಟ್ ಏನು, ಸರಿಯಾಗಿ ನಾವು ಊಟ ಮಾಡ್ತಾ ಇಲ್ಲ, ಸರಿಯಾದ ಆಹಾರವನ್ನು ಸ್ವೀಕರಿಸ್ತಾ ಇಲ್ಲ ಅಂದ್ರೆ ಇದರ ಸೈಡ್ ಎಫೆಕ್ಟ್ ಏನು ಅಂತ ನಾವು ನೋಡಕ್ ಹೋಯ್ತು ಅಂತಂದ್ರಾಗ ಗುರುಗಳು ಹೇಳ್ತಾರೆ, ನಾವು ತಿನ್ನುವ ಆಹಾರ ಪ್ರತಿ ಒಂದು ಕಾಳು ಪ್ರತಿ ಒಂದು ಹಗಳು 7 ಧಾತುಗಳಾಗಿ ನಮ್ಮ ದೇಹದಲ್ಲಿ ಪರಿವರ್ತನೆ ಆಗುತ್ತೆ. ಅದು ನಾವು ಕ್ಲಾಸ್ ಅಲ್ಲಿ ಕೇಳಿರುವುದಂತದ್ದೇ. ಜ್ಯೂಸ್ ಆಗಿ, ರಕ್ತವಾಗಿ, ಮಜ್ಜೆಯಾಗಿ, ಮಾಂಸವಾಗಿ, ವೀರ್ಯವಾಗಿ, ಕೊಬ್ಬಾಗಿ, ಬೋನ್ನ, ಈ ಆಗಿ 7 ಪರಿವರ್ತನೆಯಾಗಿ ನಮ್ಮ ದೇಹದಲ್ಲಿ ಈ ಆಹಾರ ಕನ್ವರ್ಟ್ ಆಗುತ್ತೆ. ಕೊನೆಯ ಪರಿವರ್ತನೆಯಾದ ನಮ್ಮ DNA ಅಥವಾ ಜೀನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, DNA ಅಂತ ಹೇಳ್ತೀವಿ, ಅದಾಗಿ ಪರಿವರ್ತನೆ ಆಗುತ್ತೆ. ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಜೀನ್ಸ್ ಅಥವಾ DNA ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮಾಡುವ ಪ್ರತಿ ಒಂದು ಕಾರ್ಯಾಚರಣೆ ರೆಕಾರ್ಡ್ ಆಗಿ ಹೋಗಿ ನಮ್ಮ ಪ್ರತಿ ಒಂದು ಸೆಲ್ ಅಲ್ಲೂ DNA ಆಗಿ ರೆಕಾರ್ಡ್ ಆಗುತ್ತೆ. ಇದನ್ನ DNA ಅಂತ ಹೇಳ್ತೀವಿ. ನಾವು ಸರಿಯಾದ ಆಹಾರ ಊಟ ಮಾಡಿಲ್ಲ, ಅದರ ಆಹಾರದ ಕ್ವಾಲಿಟಿ, ಆಹಾರದ ಕ್ವಾಂಟಿಟಿ ಸರಿಯಾಗಿಲ್ಲ ಅಂತಂದ್ರೆ ಬರೀ ನಮ್ಮ DNA ಅಲ್ಲಿ ಸ್ಟ್ರೆಸ್ಫುಲ್ ಆದ ಇಂಪ್ರಿಂಟ್ಸ್ ಹೋಗಿ ರೆಕಾರ್ಡ್ ಆಗ್ತಾ ಬರುತ್ತೆ. ಈ DNA ಪ್ರತಿಯೊಂದು ಅಣುವಲ್ಲೂ ನಮ್ಮ ದೇಹದಲ್ಲಿ ಈ DNA ಅನ್ನೋದಿದೆ. ಈ DNA ಪ್ರತಿ ದಿನವೂ ನಾವು ತಪ್ಪಾದ ಒಂದು DNA ಅಥವಾ ತುಂಬಾ ಸ್ಟ್ರೆಸ್ಫುಲ್ ಆದ ಒಂದು DNA ನಮ್ಮ ದೇಹದಲ್ಲಿ ನಾವು ಪ್ರತಿ ದಿನ ಕನ್ವರ್ಟ್ ಮಾಡ್ಕೊಂಡೇ ಹೋಗ್ತಾ ಇದ್ದಲ್ಲಿ ನಮ್ಮ ದೇಹವು ಮನಸ್ಸು ಆರೋಗ್ಯವನ್ನು ನಮ್ಮ ದೇಹ ಮನಸ್ಸಿನ ಆರೋಗ್ಯ ಕೆಡತ್ತೆ. ನಮ್ಮ ದೇಹ ಮನಸ್ಸಿನ ಆರೋಗ್ಯ ಕೆಟ್ಟಲ್ಲಿ ಮನಃಶಾಂತಿ ಇರುವುದಿಲ್ಲ. ಈ ಮನಃಶಾಂತಿ, ಮನಸ್ಸು ಶಾಂತಿಯುತವಾಗಿ ಕಾಮಾಗಿ ಇರ್ಲಿಲ್ಲ ಅಂತ ಅಂದ್ರೆ
ಈ ಕಾನ್ಶಿಯಸ್ ಲೆವೆಲ್ ನಮ್ಮ ದೇಹದಲ್ಲಿರುವ ಅರಿವೊಂದಿಗೆ ನಮಗೆ ನಮಗೆ ಒಂದು ಕಾಂಟ್ಯಾಕ್ಟ್ ಸಿಗೋದಿಲ್ಲ. ಈ ದೇಹ ಮನಸ್ಸು ಯಾವಾಗಲೂ ಎಮೋಷನಲ್ ಆಗಿ ಇರುತ್ತೆ. ನಾವು ಯಾವಾಗಲೂ ತುಂಬಾ ಎಮೋಷನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಕೋಪ ಬರುತ್ತೆ, ಬೇಜಾರಾಗುತ್ತೆ, ಸಂತೋಷ ಪಡ್ತೀವಿ, ಆಮೇಲೆ ನೋವಾಗುತ್ತೆ. ಈ ರೀತಿ ನಾವೇನ್ ಹೇಳ್ತೀವಿ ಎಮೋಷನಲ್ ಸ್ಟೇಟ್ ಆಫ್ ಮೈಂಡ್. ಈ ಮನಸ್ಸು ಅನ್ನೋದು ಎಷ್ಟು ಈ ರೀತಿಯಾದ ಎಮೋಷನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೇ ಬರುತ್ತೆ ಅಂತಂದ್ರೆ, ಯಾವಾಗ್ಲೂ ಈ ಎಮೋಷನಲ್ ಸ್ಟೇಟ್ ಅಲ್ಲೇ ಇರ್ತೀವೇ ಹೊರತು ಯಾವತ್ತು ನಮ್ಮ ಮನಸ್ಸು ಸಂತೋಷವಾಗಿ ಕಾಮ್ ಆಗಿ ಇರೋದೇ ಇಲ್ಲ. ಈ ದೇಹ ಮನಸ್ಸು ಅನ್ನೋದು ಎರಡ್ ಎಕ್ಸ್ಟ್ರೀಮ್ ಅಲ್ಲಿ ಇರುತ್ತೆ. ಒಂದು ಕಾಮ್ ಆಗಿ ಸಂತೋಷವಾಗಿರುತ್ತೆ, ಅದು ನಾವು ನಿದ್ದೆ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ, ನಮ್ ಗುರುಗಳು ಮಾತಾಡ್ಬೇಕಾದ್ರೆ ನಮ್ಗೆ ಅನುಭವ ಆಗುತ್ತಲ್ವಾ, ಆ ರೀತಿ ಆನಂದ ಪರಮಾನಂದ ಅನುಭವಿಸೋದು ಒಂದು ನೆಲೆ. ಇನ್ನೊಂದು ನೆಲೆ ಯಾವಾಗ್ಲೂ ತುಂಬಾ ಎಮೋಷನಲ್ ಆಗಿ ಪ್ರಾಬ್ಲಮ್ ಒಳಗೆ ಸಿಕ್ಕಾಕೊಂಡು ತುಂಬಾ ವಿಲವಿಲ ಅಂತ ಒದ್ಲಾಡೋ ಸ್ಟೇಟ್ ಇನ್ನೊಂದು ಸ್ಟೇಟ್. ಈ ಎರಡೂ ನಮ್ಮ ದೇಹದಲ್ಲಿ ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಒಂದ್ ಪಾಯಿಂಟ್ ಅಲ್ಲಿ ಸಂತೋಷವಾಗಿರ್ತೀವಿ, ಸಡನ್ ಆಗಿ ನಮಗ್ ದುಃಖ ಆಗುತ್ತೆ. ಕಾಮ್ ಆಗಿರ್ತೀವಿ, ಸಡನ್ ಆಗಿ ಕೋಪ ಬರುತ್ತೆ. ಈ ಏರುಪೇರಿಗೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಏನ್ ಆಹಾರ ಸ್ವೀಕಾರ ಮಾಡ್ತೀವೋ ಅದಾಗೆ ಪರಿವರ್ತನೆ ಆಗ್ತೀವಿ. ಸಾತ್ವಿಕ ಆಹಾರವಾದ ಮನುಷ್ಯನಾಗಿ ಬದಲಾಗ್ತೀವಿ. ರಜಸಿಕ್ ತಮಸಿಕ್ ಆದ ಆಹಾರವನ್ನು ನಾವು ಸ್ವೀಕಾರ ಮಾಡಿದಾಗ ರಜಸಿಕ್ ತಮಸಿಕ್ ಆದ ನೇಚರ್ ಆಗಿ ನಾವು ಕನ್ವರ್ಟ್ ಆಗ್ಬಿಡ್ತೀವಿ. ಕೋಪ ಬರುತ್ತೆ, ದ್ವೇಷ ಹುಟ್ಟತ್ತೆ, ಈ ರೀತಿಯಾದ ಎಕ್ಸ್ಟ್ರೀಮ್ ಎಮೋಷನ್ಸ್ ನಮ್ಮೊಳಗೆ ಸೃಷ್ಟಿ ಆಗ್ತಾ ಇರುತ್ತೆ. ಈಗ ಆಹಾರ ಅನ್ನೋದು ಎಷ್ಟು ಮುಖ್ಯ, ಆಹಾರವನ್ನು ಸರಿಯಾಗಿ ನಾವು ಸ್ವೀಕಾರ ಮಾಡಿಲ್ಲ ಅಂದ್ರೆ ಯಾವ ರೀತಿಯಾದ ತೊಂದರೆ ಆಗತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ಆಹಾರವನ್ನು ಹೇಗ್ ಸ್ವೀಕಾರ ಮಾಡ್ಬೇಕು, ಇದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ಇನ್ನೊಂದು ಸೆಪರೇಟ್ ಕ್ಲಾಸ್ ಆಗೇ ಮಾತಾಡ್ಬೇಕು. ಯಾಕಂದ್ರೆ ನಮ್ಮ ದೇಹ ಅನ್ನೋದು ಅಂತ ಅದ್ಭುತವಾದ ಒಂದು ವಿಷಯ, ಹೇಗೆ ಈ ಆಹಾರವನ್ನು ಬದಲಾಗಿಸ್ಕೊಂಡು ಹೋಗ್ತಾ ಇರುತ್ತೆ ಅಂತ ನಾವು ಡೀಪ್ ಆಗಿ ನೋಡದೆ ಆದ್ರೆ ಟೈಮ್ ಅಷ್ಟೊಂದು ಸಾಲಲ್ಲ. ಹಾಗಾಗಿ ನಾನು ಸಿಂಪಲ್ ಆದ ಪಾಯಿಂಟ್ಸ್ ಹೇಳ್ಬೇಕು ಅಂತ ಆಸೆ ಪಡ್ತೀನಿ. ಆಹಾರವನ್ನು ಸ್ವೀಕಾರ ಮಾಡುವಾಗ ಒಂದು ಫಾರ್ಮುಲಾವನ್ನು ಅಥವಾ ಒಂದು ರೀತಿ ನೀತಿ ಅನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹೇಗೆ ಆಹಾರವನ್ನು ಸ್ವೀಕಾರ ಮಾಡಬೇಕು, ಯಾವಾಗ ಸ್ವೀಕಾರ ಮಾಡಬೇಕು, ಏನನ್ನು ಸ್ವೀಕಾರ ಮಾಡಬೇಕು, ಎಷ್ಟು ಸ್ವೀಕಾರ ಮಾಡಬೇಕು, ಈ ನಾಲ್ಕು ಫಾರ್ಮುಲಾನ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಪ್ರತಿ ಆಹಾರದಲ್ಲೂ ಅಳವಡಿಸ್ಕೊಳ್ಬೇಕು. ನಾನು ಮತ್ತೆ ಹೇಳ್ತೀನಿ, ಹೇಗೆ ಸ್ವೀಕಾರ ಮಾಡಬೇಕು, ಯಾವಾಗ ಸ್ವೀಕಾರ ಮಾಡಬೇಕು, ಏನನ್ನು ಸ್ವೀಕಾರ ಮಾಡಬೇಕು ಮತ್ತು ಎಷ್ಟು ಸ್ವೀಕಾರ ಮಾಡಬೇಕು, ಇದನ್ನ ನಾವು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೋಬೇಕು. ಎರಡನೇ ಪಾಯಿಂಟ್, ನಮ್ ಗುರುಜಿ ಹೇಳ್ತಾರೆ, ಆಹಾರ ನಾವು ಸ್ವೀಕಾರ ಮಾಡಿದಾಗ ಹೊಟ್ಟೆಯಲ್ಲಿ ಬರೀ 50% ಅರ್ಧ ಭಾಗದಷ್ಟು ಆಹಾರವನ್ನು ಸ್ವೀಕಾರ ಮಾಡಬೇಕು, 25% ಅದ್ರಲ್ಲಿ ನೀರ್ ಇರಬೇಕು, 25% ಖಾಲಿ ಹೊಟ್ಟೆ ಇರಬೇಕು, ಆಗ್ಲೇ ಜೀವನ ಅನ್ನೋದು ಸರಿಯಾದ ಡೈಜೆಷನ್ ಸಿಸ್ಟಮ್ ಅನ್ನೋದು ಅಥವಾ ನಮ್ಮ ಜೀರ್ಣ ಶಕ್ತಿ ಅನ್ನೋದು ಸರಿಯಾಗಿ ನಡೆಯುತ್ತೆ ಅಂತ ನಮ್ಮ ಗುರುಜಿ ಹೇಳ್ತಾರೆ. ಈ ರೀತಿ ಫಾಲೋ ಮಾಡಿದ್ರೆ, ನಾವು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಯೋಗಿ ಆಗ್ತೀವಿ, ಇಲ್ಲ ಅಂದ್ರೆ ರೋಗಿ ಆಗ್ತೀವಿ. ಹಶುವಾದಾಗ ಮಾತ್ರ ಊಟ ಮಾಡಬೇಕು, ಈಟ್ ವೆನ್ ಯು ಆರ್ ಹಂಗ್ರಿ. ಯಾವಾಗ ನಮ್ಗೆ ಹಶುವಾಗತ್ತೋ ಅವಾಗ ಮಾತ್ರ ಊಟ ಮಾಡ್ಬೇಕು. ಒಂದ್ ಗಂಟೆ ಟೈಮ್ ಆಯ್ತು, ನನ್ಗೆ ಹಶುವೆ ಇಲ್ಲ, ಟೈಮ್ಗೆ ತಿಂದು ಅಭ್ಯಾಸ, ನಾನು ಊಟ ಮಾಡ್ತೀನಿ ಅನ್ನೋ ರೀತಿನ ಬಿಟ್ಟು ನಮ್ಮ ದೇಹ ನಮಗೆ ಹೇಳುತ್ತೆ, ನನ್ಗೆ ಹಶುವಾಗ್ತಾ ಇದೆ, ನನಗೆ ಊಟ ಬೇಕು, ಆಹಾರ ಬೇಕು ಅಂತ ನಮ್ಗೆ ಆ ಇಂಡಿಕೇಶನ್ ಕೊಡತ್ತಲ್ಲ, ಅದುವರೆಗೂ ವೇಟ್ ಮಾಡಿ ಹಶುವಾದಾಗ ಊಟ ಆಹಾರ ಮಾಡ್ಬೇಕು. ನಾವು ತಿನ್ನುವ ಆಹಾರವನ್ನು ಚೆನ್ನಾಗಿ ಅಗೆದು ಆ ಜ್ಯೂಸ್ ಅನ್ನ, ಆ ನಮ್ಮ ಎಂಜಿಲ್ ಅನ್ನೋದು ಏನಿದೆ ಅದ್ರ ಜೊತೆಗೆ ಆ ಆಹಾರವನ್ನು ಚೆನ್ನಾಗಿ ಜ್ಯೂಸ್ ಆಗಿ ಮಾಡಿ ಸ್ವೀಕಾರ ಮಾಡಬೇಕು. ನಾವು ಪ್ರತಿದಿನ ಊಟ ಮಾಡ್ಬೇಕಾದ್ರೆ ಎಷ್ಟವರೆಗೂ ಊಟ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತೀವಿ. ನಮ್ಗೆ ಎಷ್ಟು ಬೇಕು ಅನ್ನೋದನ್ನ ಯಾರ್ ನಿರ್ಧಾರ ಮಾಡ್ಬೇಕು, ಈ ದೇಹ ನಿರ್ಧಾರ ಮಾಡ್ಬೇಕು. ಅದ್ ಹೇಗೆ ನಮಗ್ ಗೊತ್ತಾಗತ್ತೆ ಅಂತ ನೋಡೋದೇ ಆದ್ರೆ, ನೀವು ಆಹಾರ ಊಟ ಮಾಡ್ಬೇಕಾದ್ರೆ ಗಬಗಬನೆ ತುಂಬಾ ಫಾಸ್ಟ್ ಆಗಿ ತಿಂತೀವಿ, ಟಿವಿ ನೋಡ್ಕೊಂಡು ತಿಂತೀವಿ, ಪ್ರಜ್ಞೆನೇ ಇಲ್ದೆ ಆಹಾರವನ್ನು ಸ್ವೀಕಾರ ಮಾಡ್ತೀವಿ. ಅದನ್ನು ಬಿಟ್ಟು ಒಂದ್ ಕಡೆ ನಾವು ಆಳಿಯರಲ್ಲಿ ಹೋದಾಗ ಯೋಗ ಕ್ಲಾಸ್ ಅಲ್ಲಿ ಇರೋರು ಹಲವಾರು ಜನ ಆಳಿಯರ್ಗ್ ಹೋಗಿರ್ತೀವಿ, ಅಲ್ಲಿ ನೋಡಿರ್ತೀವಿ ಎಷ್ಟು ಚೆನ್ನಾಗಿ ಆಹಾರ ಬಡಿಸ್ತಾರೆ. ನಮ್ ಲೈಫ್ ಅಲ್ಲೇ ತುಂಬಾ ಟೇಸ್ಟ್ ಆದ ಆಹಾರ ಅಂದ್ರೆ ಆಳಿಯರಲ್ಲೇ ಸಿಗೋದು, ಅಷ್ಟು ಟೇಸ್ಟ್ ಆದ ಆಹಾರ, ಸಾತ್ವಿಕ ಆಹಾರ. ನಾವೇ ಕೂತ್ಕೊಂಡು ಹೇಗ್ ಊಟ ಮಾಡ್ತೀವಿ, ತಟ್ಟೆ ತಗೊಳ್ತೀವಿ, ಒಂದ್ ಕಡೆ ಹೋಗ್ತೀವಿ, ಕೂತ್ಕೊಂಡು ಫೋನ್ ನೋಡಲ್ಲ, ಟಿವಿ ನೋಡಲ್ಲ, ಯಾರ ಹತ್ರನು ಮಾತಾಡಲ್ಲ, ಪ್ರಜ್ಞೆಯಿಂದ ನಾವು ಆಹಾರವನ್ನು ಊಟ ಮಾಡ್ತೀವಿ. ಆ ರೀತಿ ಆಹಾರ ಊಟ ಮಾಡ್ಬೇಕಾದ್ರೆ ನಿಮ್ಮೆಲ್ಲರಿಗೂ ತೇಗ ಅನ್ನೋದು ಒಂದ್ ಬರುತ್ತೆ. ತೇಗು ಅನ್ನೋದು ಯಾವಾಗ ಬರುತ್ತೆ ನಮ್ಗೆಲ್ಲ ಅಂತಂದ್ರೆ, ಚೆನ್ನಾಗಿ ತಿನ್ಬಿಟ್ಟು ಇನ್ಮೇಲೆ ತಿನ್ನಕ್ಕೆ ಆಗಲ್ಲ ಅಂದಪ್ಪ ತೇಗ್ ಬರುತ್ತೆ. ಆ ತೇಗು ತಪ್ಪಾದ ತೇಗು,
ನಮಗೆ ಎಷ್ಟು ಬೇಕೋ ಅಷ್ಟು ನಿಧಾನವಾಗಿ ಪ್ರಜ್ಞೆಯಿಂದ ತಿಂದ್ರೆ ಅರ್ಧ ಹೊಟ್ಟೆ ತುಂಬಷ್ಟಕ್ಕೆ ಆ ತೇಗ್ ಬರುತ್ತೆ. ಆ ತೇಗ ಏನಕ್ ಬರುತ್ತೆ ಅಂದ್ರೆ, ಸಾಕು ಇದಕ್ ಮೇಲೆ ತಿನ್ಬೇಡ, ನನ್ಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಿದೆ ಅಂತ ಹೇಳುವುದೇ ನಮ್ಮ ದೇಹದಲ್ಲಿ ತೇಗಾಗಿ ಬರುವುದು. ಆ ತೇಗ್ ಬಂದಿದ ತಕ್ಷಣ ತಿನ್ನೋದೇ ನಿಲ್ಲಿಸ್ಬೇಕು. ಸಾತ್ವಿಕವಾದ ಸಸ್ಯಾಹಾರವನ್ನು ಸ್ವೀಕಾರ ಮಾಡಬೇಕು. ಎಲ್ಲಾ ಗುರುಗಳು, ನಮ್ಮ ಪ್ರಕೃತಿಯೇ ಹಾಗೆ ಇದೆ. ಮಾಂಸಾಹಾರಿಗಳು, ಇವಾಗ ಪ್ರಾಣಿಗಳ ಮಾಂಸಾಹಾರಿಗಳು ಅಂತ ನೋಡ್ರೆ ಕೋರೆ ಹಲ್ಲಿರುತ್ತೆ. ಆ ಕೋರೆ ಹಲ್ಲಿ ಏನಕ್ಕಿರುತ್ತೆ, ತುಂಬಾ ಗಟ್ಟಿಯಾದ ಮಾಂಸವನ್ನು ತಿನ್ನೋದಕ್ಕೋಸ್ಕರ ಆ ಕೋರೆ ಹಲ್ಲಿರುತ್ತೆ. ಆದ್ರೆ ಮನುಷ್ಯನಾದವ್ ನಮಗ್ ಕೋರೆ ಹಲ್ಲೆಲ್ಲ ಇಲ್ಲ, ನಮ್ಗೆ ಸಾಧಾರಣವಾದ ಹಲ್ಲಿದೆ. ಹಂಗಂದ್ರೆ ಪ್ರಕೃತಿಯೇ ನಮ್ಮ ದೇಹವನ್ನು ಸಸ್ಯಾಹಾರಕ್ಕೆ ತಯಾರ್ಪಡಿಸಿದೆ. ಹಾಗಾಗಿ ಸಸ್ಯಾಹಾರವನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಇನ್ನು ನಮ್ ಕಾಮನ್ ಆಗಿ ಜನರಲ್ ಆಗಿ ತಿಳಿದಂತದ್ದು, ತೀರಾ ಜಂಕ್ ಫುಡ್ ಅಂತ ನಾವೇನ್ ಕರಿತೀವಿ, ಅತಿಯಾದ ಸ್ವೀಟು, ಎಣ್ಣೆಯಲ್ಲಿ ಕರೆದಿದ್ದು, ಹೋಟೆಲ್ ಅಲ್ಲಿ ಮಾಡಿದ್ದು, ಅನಾರೋಗ್ಯವಾದ ಆಹಾರವನ್ನು ನಾವು ಖಂಡಿತ ಸ್ವೀಕಾರ ಮಾಡಬಾರದು. ಸರಿ, ಈಗ ನಾನು ಆಹಾರ ಸ್ವೀಕಾರ ಮಾಡೋದನ್ನ ಸರಿಪಡಿಸ್ಕೊಳ್ತೀನಿ. ಇದರಿಂದ ನನಗೇನ್ ಲಾಭ, ಹೇಗೆ ನನಗೆ ಇದನ್ನ ಬೆನಿಫಿಟ್ ಆಗತ್ತೆ ಅಂತ ನೋಡಿದ್ರೆ, ಒಬ್ಬೊಬ್ಬ ಮನುಷ್ಯನಲ್ಲೂ ನಾವು ಯೋಗ ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ನಮ್ಮ ಪ್ರಕಾರ ಯೋಗ ಅಂದ್ರೆ ಏನು, 1 ಅವರ್ ಯೋಗ ಮ್ಯಾಟ್ ಹಾಕೊಂಡು ದೈವಿಕ ದೇಹದಲ್ಲಿ ಎಕ್ಸಸೈಸ್ ಮಾಡೋದನ್ನ ಯೋಗ ಅಂತ ಕರಿತೀವಿ. ಊಟ ಮಾಡೋದನ್ನ ಯೋಗ ಅಂತ ಕರಿತೀವಿ. ಧ್ಯಾನ ಮಾಡೋದನ್ನ ಯೋಗ ಅಂತ ಕರಿತೀವಿ. ಸೇವೆ ಮಾಡೋದನ್ನ ಯೋಗ ಅಂತ ಕರಿತೀವಿ. ಇದು ಎಲ್ಲಾನು ಯೋಗ ಹೌದು, ಆದ್ರೆ ಯೋಗ ಅನ್ನುವ ಪದದ ಮುಖ್ಯ ಅರ್ಥ ಏನಪ್ಪ ಅಂತಂದ್ರೆ, ಯೋಗ ಅನ್ನೋ ಪದ ಸಂಸ್ಕೃತದಲ್ಲಿ ಹೇಳೋದೇ ಆದ್ರೆ ಒಂದು ಗೂಡಿಸುವುದು ಅಂತ ಅರ್ಥ. ಟು ಯುನೈಟ್, ದ ವರ್ಡ್ ಯೋಗ ಮೀನ್ಸ್ ಟು ಯುನೈಟ್. ಯಾವ್ದನ್ನ ನಾವು ಒಂದುಗೂಡಿಸ್ಬೇಕು, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ, ಈ ಮೂರನ್ನು ಒಂದುಗೂಡಿಸುವುದೇ ಯೋಗ. ಅದನ್ನ ನೀವು ಎಕ್ಸೈಸ್ ಆದ್ರೂ ಮಾಡಿ, ಧ್ಯಾನ ಆದ್ರೂ ಮಾಡಿ, ಯಾವ ರೀತಿಯಲ್ಲಿ ಈ ಅನುಭವವನ್ನು ನೀವು ಪಡ್ಕೊಳ್ತೀರೋ ಅದ್ ನಮಗ್ ಬಿಟ್ಟಿದ್ದು. ಆದ್ರೆ ಈ ಮೂರನ್ನು ಒಂದುಗೂಡಿಸುವುದೇ ಯೋಗ ಅಂತ ನಾವು ಕರಿತೀವಿ. ಈ ಮೂರು ನಮ್ಮೊಳಗೆ ಇದೆ, ಒಂದಾಗಿಲ್ವಾ ಅಂತ ನಾವು ಪ್ರಶ್ನೆ ಕೇಳೋದೇ ಆದ್ರೆ, ಖಂಡಿತ ಇಲ್ಲ. ನಮ್ಮ ಆತ್ಮ ಎಲ್ಲಿದೆ ಅನ್ನೋ ಪ್ರಜ್ಞೆನೇ ನಮ್ಗಿಲ್ಲ. ಅದ್ ಹೇಗ್ ಕೆಲ್ಸ ಮಾಡ್ತಾ ಇರೋ ಪ್ರಜ್ಞೆನೇ ನಮ್ಗಿಲ್ಲ. ನಮ್ಮ ಮನಸ್ಸು ಒಂದ್ ಹೇಳತ್ತೆ, ದೇಹ ಒಂದ್ ಕೇಳತ್ತೆ. ಮನಸ್ ಹೇಳಿದನ್ ದೇಹ ಕೇಳಲ್ಲ, ದೇಹ ಹೇಳಿದನ್ ಮನಸ್ ಕೇಳಲ್ಲ. ಹಾಗಾಗಿ ಈ ಮೂರೂ ಯಾವಾಗ್ಲೂ ಒಂದಕ್ಕೊಂದು ಫೈಟಿಂಗ್, ಗುದ್ದಾಟದಲ್ಲೇ ಇದೆ. ಈ ಗುದ್ದಾಟದಿಂದನೇ ನಮಗೆ ಜೀವನದಲ್ಲಿ ಅಸಮಾಧಾನತೆ, ಈ ಗುದ್ದಾಟದಿಂದನೇ ನಮ್ಮ ಮನಸ್ಸು ಶಾಂತಿಯಾಗಿಲ್ಲ. ಈ ಮೂರನ್ನು ಒಂದುಗೂಡಿಸಿ, ಈ ಮೂರನ್ನು ಸರಿತೋಲವಾಗಿ, ಸರಿಸಮವಾಗಿ ನಾವು ನಡೆಸಿದಲ್ಲಿ ಮಾತ್ರ ಯೋಗವನ್ನು ಅನುಭವಿಸಬಹುದು. ಈ ರೀತಿ ಈ ಮೂರು ಒಂದಾದಲ್ಲಿ ನಮ್ಮ ದೇಹವು ಮನಸ್ಸು ತುಂಬಾ ಶಾಂತಿಯುತವಾಗುತ್ತೆ. ನಮ್ಮ ದೇಹದಲ್ಲೂ ಮನಸ್ಸಲ್ಲೂ ಯಾವಾಗ ಶಾಂತಿಯನ್ನು ನಾವು ನೆಲೆಸ್ತೀವೋ, ಆವಾಗ ನಮಗೆ ಅಂತರ್ಧ್ವನಿಯಾಗಿ ದೈವದ ಧ್ವನಿ ಕೇಳಿಸುತ್ತದೆ. ಇದೆ ಈ ಆಹಾರ ಮತ್ತು ದೈವದ ಧ್ವನಿ ಅಂತ ನಾವ್ ಏನ್ ಮಾತಾಡ್ತಾ ಇದೀವಿ, ಇದ್ರ ಕನೆಕ್ಷನ್. ಆಹಾರದಿಂದ, ಯೋಗಾಭ್ಯಾಸದಿಂದ ನಮ್ಮ ದೇಹ, ಮನಸ್ಸು, ಆತ್ಮವನ್ನು ನಾವು ಒಂದುಗೂಡಿಸಬೇಕು. ಒಂದುಗೂಡಿಸಿದ್ದಲ್ಲಿ ನಮ್ಮ ದೇಹವು ಮನಸ್ಸು ಆತ್ಮವು ಶಾಂತಿಯನ್ನು ಹೊಂದುತ್ತೆ. ನಮ್ಮ ದೇಹವು ಮನಸ್ಸು ಆತ್ಮವು ಶಾಂತಿಯನ್ನು ಹೊಂದಿದಾಗ ಮಾತ್ರ ಆ ದೈವದ ಧ್ವನಿ ನಮ್ಮಲ್ಲಿ ಕೇಳಿಸುತ್ತದೆ. ಇದೇ ದೈವದ ಧ್ವನಿಗೂ ನಮಗೂ ಇರುವ ಈ ಕನೆಕ್ಷನ್. ಈ ದೈವದ ಧ್ವನಿ ಅನ್ನೋದು ಕೇಳಿಸಿದಾಗ, ಈ ದೈವದ ಧ್ವನಿ ನಮ್ಮೊಳಗೆ ಆ ಅರಿವು ನಮ್ಗೆ ಹೇಳ್ತಾ ಇರುತ್ತೆ, ನಾನು ಏನೆಲ್ಲ ಮಾಡ್ಬೇಕು, ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅಂತ ನಮ್ಮನ್ನ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಕೈ ಹಿಡಿದು ನಮ್ಮನ್ನು ಅದು ನಮ್ಮನ್ನ ನಡೆಸ್ಕೊಂಡ್ ಬರ್ತಾ ಇದೆ. ಯಾವಾಗ ದೈವದ ಧ್ವನಿಯನ್ನು ಕೇಳಿ ನಮ್ಮ ಜೀವನವನ್ನು ಆ ದಾರಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವೋ, ಅವತ್ತು ನಾವು ನಮ್ಮ ಜೀವನದಲ್ಲಿ ಸಂತೋಷವನ್ನು, ಶಾಂತಿಯನ್ನು, ದೈವವನ್ನು ಅರಿತುಕೊಳ್ಳಬಹುದು, ಕಾಣಬಹುದು, ಅನುಭವಿಸಬಹುದು. ಈ ರೀತಿ ನಾವು ಶಾಂತಿಯುತವಾದ ವ್ಯಕ್ತಿ ಆದಲ್ಲಿ ಏನಾಗತ್ತೆ ಅಂತ ನೋಡಿದ್ರೆ, ನಮ್ ಗುರುಗಳು ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ, ಪ್ರತಿಯೊಬ್ರು ನಾವ್ ಯಾಕೆ ಈ ದಾರಿಯಲ್ಲಿ ನಡಿಬೇಕು ಅಂತಂದ್ರೆ ಒಬ್ಬರೊಬ್ಬರಿಗೆ ಅವರವರೇ ಆದ ಕಾರಣಗಳಿರುತ್ತೆ. ಅರೆ, ನಮ್ಮ ಗುರು ಏನ್ ಹೇಳ್ತಾರೆ, ಯಾಕೆ ಪ್ರತಿಯೊಬ್ಬ ಮನುಷ್ಯನು ಶಾಂತಿಯನ್ನು ಹೊಂದಬೇಕು ಅಂತಂದ್ರೆ, ವಿಶ್ವದ ಶಾಂತಿಗೋಸ್ಕರ. ಈ ವಿಶ್ವ ಶಾಂತಿಯಾಗಿ ಇರಬೇಕು ಅಂತಂದ್ರೆ ದೇಶ ಶಾಂತಿಯಾಗಿರ್ಬೇಕು. ದೇಶ ಶಾಂತಿಯಾಗಿರ್ಬೇಕು ಅಂತಂದ್ರೆ ಈ ನಮ್ಮ ಊರುಗಳು ಶಾಂತಿಯಾಗಿರ್ಬೇಕು. ಊರುಗಳು ಶಾಂತಿಯಾಗಿರ್ಬೇಕು ಅಂತಂದ್ರೆ ನಗರಗಳು, ಬೀದಿ, ಸಂಸಾರ, ಕೊನೆಗೆ ಒಬ್ಬೊಬ್ಬ ಮನುಷ್ಯನು
ತನ್ನೊಳಗೆ ಶಾಂತಿಯನ್ನು ನೆಲೆಸಿದಾಗ ಮಾತ್ರ ಈ ವಿಶ್ವದಲ್ಲಿ ಶಾಂತಿಯು ನೆಲೆಯುವುದು. ನೋಡಿ, ಈ ದೈವ, ಈ ಬ್ರಹ್ಮಾಂಡ ಅನ್ನೋದು ಎಷ್ಟು ಅದ್ಭುತ. ಎಲ್ಲಿಂದನೋ ಎಲ್ಲಿಗೋ ಕನೆಕ್ಷನ್. ನಾವು ದೇವ್ರು ಬೇರೆ, ಬ್ರಹ್ಮಾಂಡ ಬೇರೆ, ನಾನ್ ಬೇರೆ, ನನ್ನೊಳಗಿರೋ ದೇಹ ಬೇರೆ, ಮನಸ್ಸು ಬೇರೆ, ಆಹಾರ ಬೇರೆ ಅಂತ ಎಲ್ಲ ಬೇರೆ ಬೇರೆಯಾಗಿ ನೋಡ್ತೀವಿ. ಈ ಎಲ್ಲದನ್ನು ಬೇರೆ ಬೇರೆಯಾಗಿ ನೋಡೋದ್ರಿಂದನೇ ನಮ್ಗೆ ಇಷ್ಟೊಂದು ತೊಂದ್ರೆ. ಇದನ್ನೆಲ್ಲ ನಾವು ಒಟ್ಟುಗೂಡಿಸಿ ಆ ಬ್ರಹ್ಮಾಂಡವಾಗಿ ಆ ವಿಶ್ವ ರೂಪದಲ್ಲಿ ನೋಡಿದರೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ. ಸಾತ್ವಿಕ ಆಹಾರ ಮಾಡಿದ ಆ ಸ್ವೀಕರಿಸಿದ್ರಲ್ಲಿ ನನ್ನ ದೇಹವು ಮನಸ್ಸು ಶಾಂತಿಯಾಗತ್ತೆ. ನನ್ನ ದೇಹವು ಮನಸ್ಸು ಶಾಂತಿಯಾದಲ್ಲಿ ನಾನು ಆ ನನ್ನ ಒಳಗಿನ ದೈವದ ಧ್ವನಿಯೊಂದಿಗೆ ನನ್ನಲ್ಲಿ ಒಂದು ಕನೆಕ್ಷನ್ ನಾನು ಸೃಷ್ಟಿ ಮಾಡ್ತೀನಿ. ನನ್ನೊಳಗಿನ ದೈವದ ಧ್ವನಿ ನನಗೆ ಕೇಳಿಸಿದಾಗ ನಾನು ಗುರುಜಿ ಹೇಳಿರುವ ಎರಡು ಸ್ಟೆಪ್, ಎರಡು ನೀತಿ ಶಾಸ್ತ್ರವನ್ನು ಪಾಲಿಸಬಲ್ಲೆ. ಗುರು ಏನ್ ಹೇಳ್ತಾರೆ, ನಮ್ಮ ಗುರುಗಳು ಏನ್ ಹೇಳ್ತಾರೆ, ನಾವು ಪ್ರತಿದಿನ ಧ್ಯಾನ ಮಾಡ್ಬೇಕಾದ್ರೆ ಎರಡು ಸಂಕಲ್ಪ ಮಾಡ್ತೀವಿ. ನಾನು ನನ್ನ ಜೀವನದಲ್ಲಿ ನನಗೋ ಪರರಿಗೋ ಯಾವುದೇ ಒಂದು ಸಂದರ್ಭದಲ್ಲಿ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ತೊಂದರೆಯಲ್ಲಿದ್ದವರಿಗೆ ನನ್ನಲ್ಲಾದ ಸಹಾಯವನ್ನು ನಾನು ಮಾಡ್ತೀನಿ. ಇದನ್ನ ನಾವು ತುಂಬಾ ದೀರ್ಘವಾಗಿ ಅನುಭವಿಸಿ ನೋಡಿದ್ರೆ ಗುರು ಏನ್ ಹೇಳ್ತಾರೆ, ನಮ್ಮ ಗುರುಗಳು ಮೊದಲು ಏನ್ ಹೇಳ್ತಾರೆ, ನಾನು ನನಗೋ ಪರರಿಗೋ, ತನಗೋ ಪರರಿಗೋ, ಮೊದಲು ನಾವು ನಮ್ಮನ್ನು, ನಮ್ಮ ದೇಹ ಮನಸ್ಸು ಆತ್ಮ, ನಮ್ಮೊಳಗಿರೋ ದೈವದ ಅರಿವನ್ನು ತೊಂದರೆ ಮಾಡೋದನ್ನ ನಿಲ್ಲಿಸ್ಬೇಕು. ಅದನ್ನ ಮಾಡಿದಾಗ ಮಾತ್ರ ನಾನು ಶಾಂತಿಯುತವಾದ ಒಂದು ಮನುಷ್ಯನಾಗಿ ಬಾಳಬಲ್ಲೆ. ನಾನು ಶಾಂತಿಯುತವಾದ ಮನುಷ್ಯನಾದಲ್ಲಿ ಮಾತ್ರ ನನ್ನಲ್ಲಾದ ಸಹಾಯವನ್ನು ಈ ವಿಶ್ವಕ್ಕೆ ನಾನು ಮಾಡಬಲ್ಲೆ. ಈ ಎರಡು ಮಾಡಿದಾರೆಲ್ಲ ಮಾತ್ರ ಒಬ್ಬ ಇಂಡಿವಿಜುವಲ್ ಆಗಿ, ಒಬ್ಬ ವ್ಯಕ್ತಿಯಾಗಿ ನನ್ನಲ್ಲೂ ಸಮಾಧಿಯನ್ನು ಹೊಂದಬಹುದು, ಈ ಸಮುದಾಯಕ್ಕೆ ನನ್ನ ಸೇವೆಯನ್ನು ಮಾಡಬಹುದು, ವಿಶ್ವ ಶಾಂತಿಯನ್ನು ನೆಲೆಸಬಹುದು. ಹಾಗಾಗಿ ಸ್ನೇಹಿತರೆ, ನಾವು ಯಾವುದೇ ಒಂದು ವಿಷಯ ತಗೊಂಡ್ರು ದಯವಿಟ್ಟು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡದೆ, ಈ ಎಲ್ಲಾನು ಒಂದಕ್ಕೊಂದು ಕನೆಕ್ಟೆಡ್, ಈ ಎಲ್ಲಾ ಒಂದಕ್ಕೊಂದು ಸಂಬಂಧಿಸಿದೆ ಅಂತ ನೀವು ನೋಡಿದ್ರೇನೆ ನಮ್ಗೆ ಎಷ್ಟೋ ಪ್ರಾಬ್ಲಮ್ಗಳಿಗೆ ನಮ್ ಜೀವನದಲ್ಲಿ ನಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇದನ್ನ ಇನ್ನೂ ಒಂದ್ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕು ಅಂತಂದ್ರೆ, ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಮಹಾಮುನಿಗಳು ಅಷ್ಟಾಂಗ ಯೋಗವನ್ನು ಮನುಷ್ಯನಿಗೆ, ಮಾನವನಿಗೆ ಕೊಟ್ಟಿದ್ದಾರೆ. ಈ ಅಷ್ಟಾಂಗ ಯೋಗದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಅಷ್ಟಾಂಗ ಅಂದ್ರೆ ಎಂಟು ಭಾಗ. ಈ ಯೋಗದಲ್ಲಿ ಎಂಟು ಭಾಗಗಳಿದೆ. ಯಾವುದೇ ಯೋಗ ಅಭ್ಯಾಸ ಮಾಡಿದ್ರು ಈ ಎಂಟು ಭಾಗಗಳಿದೆ. ಅದು ನಮ್ಮ ವೇದಾತ್ರಿ ಮಹರ್ಷಿಗಳದೇ ಆಗ್ಲಿ, ಪತಂಜಲಿ ಅವ್ರದೇ ಆಗ್ಲಿ, ಹತಯೋಗ ಆಗ್ಲಿ, ಇನ್ ಯಾವುದೇ ಯೋಗಾಭ್ಯಾಸ ಆಗ್ಲಿ, ಯೋಗಾಭ್ಯಾಸ ಅಂದ್ರೆ ಈ ಎಂಟು ನಿಯಮಗಳನ್ನ ಹೊಂದಿರುವುದು. ಈ ಎಂಟು ಸ್ಟೆಪ್, ಈ ಎಂಟು ಭಾಗ ಏನು ಅಂತ ನೋಡಿದ್ರೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾದ ನಡ್ಕೋಬೇಕು ಅನ್ನೋ ಒಂದು ನೀತಿ ಶಾಸ್ತ್ರ. ನಾನ್ ಇದೇ ರೀತಿ ಹೇಳ್ಬೇಕು, ಇದೇ ರೀತಿ ಕೂತ್ಕೋಬೇಕು, ಈ ಟೈಮಲ್ಲಿ ಮಲಗ್ಬೇಕು, ಈ ರೀತಿ ಊಟ ಮಾಡ್ಬೇಕು, ನನ್ನ ದಿನನಿತ್ಯ ಜೀವನವನ್ನು ನಾನು ಹೇಗೆ ಡಿಸಿಪ್ಲಿನ್ ಇಂದ ನಡೆಸ್ಕೊಂಡು ಹೋಗ್ತೀನಿ ಅನ್ನೋದು ಯಮ. ನಿಯಮ ಆದ್ರೆ ಪ್ರಿನ್ಸಿಪಲ್ಸ್, ಎಥಿಕ್ಸ್ ಅಂತ ನಾವ್ ಏನ್ ಕಳ್ತೀವಿ ಅದನ್ನ ನಿಯಮ ಅಂತ ಹೇಳ್ತೀವಿ. ಸುಳ್ಳು ಹೇಳಬಾರ್ದು, ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು, ಇನ್ನೊಂದು ಜೀವಕ್ಕೆ ಹಾನಿಯನ್ನು ಉಂಟು ಮಾಡಬಾರ್ದು, ಕದಿಬಾರ್ದು, ಈ ರೀತಿಯಾದ ಒಂದು ಪ್ರಿನ್ಸಿಪಲ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಇದನ್ನ ನಿಯಮ ಅಂತ ಹೇಳ್ತೀವಿ. ಆಸನಗಳು ಅಂತಂದ್ರೆ ನಾವು ನಮ್ಮ ದೇಹದಲ್ಲಿ ಮಾಡುವಂತ ಎಕ್ಸಸೈಸ್. ಪ್ರಾಣಾಯಾಮ ಅಂತಂದ್ರೆ ನಾವು ಉಸಿರಾಟದಲ್ಲಿ ಮಾಡುವಂತ ಎಕ್ಸಸೈಸ್, ಪ್ರಾಣಾಯಾಮ. ಪ್ರತ್ಯಾಹಾರ ಅಂದ್ರೆ ಈ ಮನಸ್ಸನ್ನ ಹೊರನೋಟದಿಂದ ತಿರುಗಿಸಿ ವಲಯದೊಳಗೆ ಅಂತರ್ ರೀತಿಯಲ್ಲಿ ನಮ್ಮ ದೃಷ್ಟಿಯನ್ನು ತಿರುಗಿಸುವ ಪ್ರಕ್ರಿಯೆಗೆ ಪ್ರತ್ಯಾಹಾರ ಅಂತ ಕರಿತೀವಿ. ಧಾರಣ ಅಂದ್ರೆ ಫೋಕಸ್, ಕಾನ್ಸಂಟ್ರೇಷನ್. ನಮ್ಮ ಮನಸ್ಸು ಒಂದು ಚೂರು ಕದಲದೆ ಒಂದು ವಸ್ತುವಿನ ಮೇಲೆ ಪರಿಪೂರ್ಣವಾದ ಮನಸ್ಸಿಟ್ಟು ನಾವು ಫೋಕಸ್ ಮಾಡೋದನ್ನ ಧಾರಣ ಅಂತ ಕರಿತೀವಿ. ಧ್ಯಾನ ಅಂದ್ರೆ ನಾವು ಮಾಡುವಂತ ಧ್ಯಾನ, ನಮ್ಮ ಮನಸ್ಸಿಂದ ನಾವು ಚಕ್ರಗಳಿಂದ ಮಾಡುವಂತ ಧ್ಯಾನ. ಸಮಾಧಿ ಅಂದ್ರೆ ಆ ಭಗವಂತನಲ್ಲಿ ಆ ಸಮ ಆದಿಯಲ್ಲಿ ಸಮವಾಗುವುದು, ಅದನ್ನ ಸಮಾಧಿ ಅಂತೀವಿ. ಅದನ್ನ ಮೋಕ್ಷ ಅಂತ ಕರಿಬಹುದು, ಮುಕ್ತಿ ಅಂತ ಕರಿಬಹುದು, ಇದನ್ನ ಸಮಾಧಿ ಅಂತೀವಿ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದ, ಆಧ್ಯಾತ್ಮಿಕ ಜೀವನದ ಅಥವಾ ಈ ಜೀವನ ಅರ್ಥ ಅನ್ನೋದು ಈ ಎಂಟು ರೀತಿಯಲ್ಲಿ ನಡ್ಕೊಂಡೋಗುತ್ತೆ. LKG ಇಂದ ನಾವು ಡಿಗ್ರಿ ಓದ್ದಂಗೆ, LKG ಅನ್ನೋದು ನಮ್ಮ ಯಮ, ನಾವು ಪ್ರತಿನಿತ್ಯ ಮಾಡುವಂತ ಕೆಲಸ. PhD ಅನ್ನೋದು ನಾವು ಜೀವ ಸಮಾಧಿ, ಆ ದೇವರನ್ನ ಅರಿತು ದೇವರಲ್ಲಿ ಒಂದಾಗುವುದು. ಈಗ
ನಮ್ಮ ಗುರುಜಿ ವಿಶೇಷ ಏನಪ್ಪ, ನಮ್ಮ ಗುರುಗಳ ಈ ಅಭ್ಯಾಸ ಏನಪ್ಪ ಅಂದ್ರೆ, ಪ್ರತಿಯಲ್ಲೂ ನೀವು ಯಾವಾಗ ಹೋದ್ರೂನು, ನೀವು ಎಲ್ಲೇ ಹೋದ್ರೂನು ಎಲ್ಲರೂ ಈ ಸ್ಟೆಪ್ ಅನ್ನು ಹೇಳ್ಕೊಡ್ತಾರೆ. ಮೊದಲು ನೀವು ಎಲ್ ಕೆ ಜಿ ಓದ್ಬೇಕು, ಆಮೇಲೆ ನೀವು ಪಿ ಎಚ್ ಡಿ ಓದಬೇಕಾಗುತ್ತೆ ಅಂತ. ನಮ್ಮ ಗುರುವಿನ ಮಹತ್ವ ನಾನ್ ಏನ್ ತಿಳ್ಕೊಂಡಿದ್ದೀನಿ, ನಾನೇನ್ ನೋಡಿದೀನಿ ಅಂತಂದ್ರೆ, ಒಬ್ಬ ಮನುಷ್ಯ ಸಮಾಧಿ ಒಂದು ಬೇಕು, ನಂಗೆ ಸಮಾಧಿ ಬೇಕು ಅನ್ನೋದೇ ಆದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋಕ್ಕೆ ನನಗೆ ಕಾನ್ಸಂಟ್ರೇಷನ್ ಧಾರಣ ಬೇಕು. ಧಾರಣವನ್ನು ಹೇಗೆ ಬೆಳೆಸ್ಕೊಳ್ಳೋದು? ಪ್ರತ್ಯಾಹಾರ, ಹೊರನೋಟವನ್ನು ಬಿಟ್ಟು ಒಳಗಡೆ ನಮ್ಮ ಅಂತರವನ್ನು ನೋಡಬೇಕು. ಇದಕ್ಕೆ ಇಂಟೆನ್ಸಿ ಕೋರ್ಸ್, ನಮ್ ಗುರುಜಿ ನಮ್ಮ ಒಳಗೆ ನಮ್ಮನ್ನು ನೋಡ್ಕೊಳಕ್ಕೆ ನಮ್ಗೆ ಇಂಟೆನ್ಸಿ ಕೋರ್ಸ್ ಕೊಟ್ಟಿದ್ದಾರೆ. ಸರಿ, ನನ್ನ ಒಳಗೆ ನಾನು ನೋಡ್ಕೋಬೇಕು ಅಂದ್ರೆ ನನ್ಗೆ ಏನ್ ಬೇಕು? ಪ್ರಾಣಾಯಾಮ ಮಾಡಬೇಕು. ಅದಕ್ಕೆ ನಾವು ಧ್ಯಾನ ಮಾಡ್ಬೇಕಾದ್ರೆ ಅಥವಾ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಾವು ಹೇಗೆ ದೀರ್ಘವಾಗಿ ಉಸಿರಾಡಿ ಉಸಿರಿನ ಎಕ್ಸಸೈಸ್ ಅಂತ ಏನ್ ಹೇಳ್ತೀವಿ ಅಥವಾ ಪ್ರಾಣಾಯಾಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ. ನಾನ್ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ಬೇಕು ಅಂತಂದ್ರೆ ನನ್ಗೆ ಏನ್ ಬೇಕು? ಗಟ್ಟಿಯಾದ ದೇಹ ಬೇಕು. ಆ ದೇಹಕ್ಕೋಸ್ಕರನೇ ನಮ್ಗೆ ನಮ್ಮ ಗುರುಗಳು ಎಕ್ಸಸೈಸ್ ಕೊಟ್ಟಿದ್ದಾರೆ. ಈ ಎಕ್ಸಸೈಸ್ ಮಾಡ್ಬೇಕು, ಈ ಎಕ್ಸಸೈಸ್ ಮಾಡಿದ್ರೆ ನನ್ನ ದೇಹ ಚೆನ್ನಾಗಿರತ್ತೆ. ಅರೆ, ಈ ಎಕ್ಸಸೈಸ್ ಮಾಡ್ಬೇಕೆ ನನ್ನ ದೇಹ ನನಗೆ ನನಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನಿಯಮವನ್ನು ಪಾಲಿಸಬೇಕು. ಏನು ಆ ನಿಯಮ? ನಾನು ತನಗೋ ಪರರಿಗೋ. ನಮ್ಮ ಅಷ್ಟಾಂಗ ಯೋಗದಲ್ಲಿ ನೀವು ಸಂಸ್ಕೃತ ತೆಗೆದು ನೋಡ್ರೆ ಈ ನಿಯಮ ಅನ್ನೋದನ್ನ ಒಂದು 500 ಪೇಜಲ್ಲಿ ಬರೆದಿರ್ತಾರೆ. ಈ ನಿಯಮ ಅಂದ್ರೆ ಏನು, ಹೇಗೆ ಅಳವಡಿಸ್ಬೇಕು ಅಂತ ಸಂಸ್ಕೃತದಲ್ಲಿ ದೀರ್ಘವಾಗಿ ಬರೆದಿರ್ತಾರೆ. ಇದನ್ನ ನಮ್ಮ ಗುರುಜಿ ತುಂಬಾ 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 ಸಿಂಪಲ್ ಆಗಿ, ನಿಯಮ ಅಂದ್ರೆ ಎರಡೇ, ನಮ್ಮ ಎರಡು ನೀತಿಯ ಶಾಸ್ತ್ರ, ನಾನು ತನಗೋ ಪರರಿಗೋ, ದೇಹದಲ್ಲೂ ಮನಸ್ಸಲ್ಲೂ ಆತ್ಮದಲ್ಲೂ ಯಾವುದೇ ರೀತಿಯಿಂದ ತೊಂದರೆಯನ್ನು ಉಂಟು ಮಾಡುವುದಿಲ್ಲ, ತೊಂದರೆಯಲ್ಲಿದ್ದ ಜೀವಿಗೆ ನನ್ನಲ್ಲಾದ ಸಹಾಯ ಮಾಡ್ತೀವಿ. 500 ಪೇಜ್ ನಮ್ಮ ಹತಯೋಗದಲ್ಲಿ ಬರೆದಿರೋದನ್ನ ನಮ್ಮ ಗುರುಗಳು ಬರೀ ಎರಡೇ ಲೈನ್ ಅಲ್ಲಿ ಹೇಳಿ ಮುಗಿಸ್ಬಿಟ್ರು. ಎಂತ ಅದ್ಭುತ ಅಲ್ವಾ? ಈ ನಿಯಮವನ್ನು ನಾನು ಫಾಲೋ ಮಾಡ್ಬೇಕು ಅಂದ್ರೆ ನನಗೆ ಯಮ ಬೇಕು. ಯಮ ಅಂದ್ರೆ ನನ್ನ ಲೈಫ್ ಸ್ಟೈಲ್, ನನ್ನ ದಿನನಿತ್ಯ ಪ್ರಿನ್ಸಿಪಲ್ಸ್ ಏನಂದ್ರೆ, ಅದಕ್ಕೆ ನಮ್ಮ ಗುರುಜಿ 5 ವಿಷಯಗಳಲ್ಲಿ ನಾವು ಯಾವತ್ತು ಸಮತೋಲನೆಯನ್ನು ತರಬೇಕು. ಅದ್ ಯಾವ್ದಪ್ಪ ಅಂದ್ರೆ ಆಹಾರ, ಮತ್ತೆ ಕೆಲಸ, ಮತ್ತೆ ನಿದ್ದೆ, ಭಾವನೆ ಮತ್ತು ಲೈಂಗಿಕ ಕ್ರಿಯೆ. ಈ 5ನ್ನೇ ನಮ್ಮ ಗುರುಜಿ ಯಮ ಅಂತ ನಮಗ್ ಕೊಟ್ಟಿದ್ದಾರೆ. ಹಾಗಾಗಿ ಇವಾಗ ಏನ್ ಮಾಡ್ಬೇಕು? ನಾವು ಧ್ಯಾನ ಮಾಡಿ ಆ ದೇವ್ರನ್ನ ಹೊಂದ್ಬೇಕು ಅಂದ್ರೆ ನಾವು ಎಲ್ಲಿಂದ ಶುರು ಮಾಡ್ಬೇಕು? ನಮ್ಮ ಗುರು ಹೇಳಿದಂತ ಸಣ್ಣ ಸಣ್ಣ ವಿಷಯಗಳಿಂದ ನಾವು ಶುರು ಮಾಡ್ಬೇಕು. ಈ ಎಲ್ಲ ಈ ಚಿಂತನೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ, ಗುರುಜಿ ನಮಗೆ ತೋರಿಸಿದ ಈ ಆಧ್ಯಾತ್ಮಿಕದ ದಾರಿಯಲ್ಲಿ ಸುಮುಖವಾಗಿ ನಡೆಯೋಣ. ಕೊನೆಯದಾಗಿ ಒಂದ್ 2 ನಿಮಿಷ ನಾನು ನನಗೆ ಅನುಭವವಾದ ಒಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ತುಂಬಾ ಆಸೆ ಪಡ್ತೀನಿ. ಗುರುಗಳಲ್ಲಿ ಹಲವಾರು ವಿಧಗಳಿದ್ದಾರೆ. ನಾವು ಪತಂಜಲಿ ಯೋಗ ಸೂತ್ರಗಳು ಓದ್ಬೇಕಾದ್ರೆ, ನಾನು ಯೋಗದಲ್ಲಿ ಮಾಸ್ಟರ್ಸ್ ಮಾಡಿದೀನಿ, ಮತ್ತೆ ಶಿವಾನಂದ ಆಶ್ರಮಲ್ಲಿ ನಾನು ಇಂಟರ್ನ್ಯಾಷನಲ್ ಯೋಗ ಸರ್ಟಿಫಿಕೇಟ್ ಹತಯೋಗದಲ್ಲಿ ಮಾಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳ್ತಾರೆ, ಗುರುಗಳಾದವರು 2 ರೀತಿಯಲ್ಲಿ ಗುರುಗಳು ಇರ್ತಾರಂತೆ. ಗುರುಗಳಾಗಕ್ ಮುಂಚೆ ಸಾಧಾರಣವಾದ ಮನುಷ್ಯನಾಗಿರ್ತೀವಿ. ಆಧ್ಯಾತ್ಮಿಕ ಬೇಕು, ದೈವ ಬೇಕು, ದೇವ್ರು ಅಂದ್ರೆ ಏನು ಅನ್ನೋದನ್ನ ನಾವು ಹುಡ್ಕೊಂಡು ಹೋಗ್ತೀವಿ. ತುಂಬಾ ವರ್ಷಗಳು ಧ್ಯಾನ ಮಾಡಿ ತನ್ನನ್ನು ತಾನೇ ತನ್ನ ಜೀವನವನ್ನು ಈ ಧ್ಯಾನಕ್ಕೋಸ್ಕರ ಆಧ್ಯಾತ್ಮಿಕಕ್ಕೋಸ್ಕರ ತ್ಯಾಗ ಮಾಡಿ ನಾವು ಅಭ್ಯಾಸಗಳನ್ನ ಮಾಡ್ತಾರೆ. ಕೊನೆಯದಾಗಿ ಒಂದು ದಿನ ಅವ್ರಿಗೆ ಮೋಕ್ಷ ಸಿಗತ್ತೆ ಅಥವಾ ಸಮಾಧಿ ನೆಲೆ ಸಿಗತ್ತೆ. ನಮ್ಮ ಬುದ್ಧ ಆ ರೀತಿ ಹಲವಾರು ಗುರುಗಳು ಆ ದೇವರನ್ನ ನೋಡ್ತಾರೆ. ಈ ದೇವರನ್ನ ನೋಡಿದ್ಮೇಲೆ ಅವರು ಗುರುಗಳಾಗಿ ಪರಿವರ್ತನೆ ಆಗ್ತಾರೆ. ಈ ಗುರುಗಳಾಗಿ ಪರಿವರ್ತನೆ ಆಗ್ಬೇಕಾದ್ರೆ 2 ರೀತಿಯಾದ ಗುರುಗಳಾಗ್ತಾರಂತೆ. ಮೊದಲನೇ ರೀತಿ ಏನಪ್ಪಾ ಅಂತಂದ್ರೆ, ಈ ದೈವ ಅನ್ನೋದನ್ನ ಬಂದು ಒಂದ್ ದೊಡ್ಡ ಅಂಡೆಯಲ್ಲಿರೋ ಪಾಯಸ ಅಂತ ನಾವು ಅನ್ಕೊಳ್ಳೋಣ. ಎಲ್ಲೋ ತುಂಬಾ ದೂರದಲ್ಲಿ ಅಥವಾ ತುಂಬಾ ನಮ್ಮ ಅಂತರಾತ್ಮದಲ್ಲಿ ಒಂದ್ ದೊಡ್ಡ ಅಂಡೆ ಪಾಯಸ ಇದೆ ಅಂತ ಅನ್ಕೊಳ್ಳೋಣ. ಆ ಪಾಯಸನೇ ನಾವು ದೈವ ಅಂತ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಅದನ್ನ ನಾವು ಹುಡುಕೋದ್ರಲ್ಲೇ ಈ ಜೀವನವನ್ನು ಕಳಿತೀವಿ. ಅದನ್ನ ಹುಡುಕಿದ ತಕ್ಷಣ ಮೊದಲನೆಯ ಕ್ಯಾಟಗರಿ ಅಥವಾ ಮೊದಲನೆಯ ಗುಂಪಿಗೆ ಸೇರಿದವ್ರು ಏನ್ ಮಾಡ್ತಾರೆ, ಆ ದೊಡ್ಡ ಅಂಡ ಒಳಗೆ ಜಂಪ್ ಮಾಡ್ಬಿಟ್ಟು ಪಾಯಸನ ಚೆನ್ನಾಗಿ ಕುಡಿದು ಪರಮಾನಂದವನ್ನು ಅನುಭವಿಸ್ತಾರೆ. ಆ ದೈವದ ನೆಲೆಯನ್ನು ಅರಿತು ಆ ದೈವದಲ್ಲಿ ಒಂದಾಗಿ ಆ ದೈವದ ಮಹಾ ಪರಮಾನಂದವನ್ನು ಅನುಭವಿಸೋರು ಒಂದು ಗುಂಪು. ಎರಡನೇ ಗುಂಪು ಏನಪ್ಪಾ ಅಂತಂದ್ರೆ, ಆ ಪಾತ್ರೆಯಲ್ಲಿ ಹಿಡಿದು ಚೆನ್ನಾಗಿ ಆ ಪಾಯಸನ ಕುಡಿದು ಆ ಸಂತೋಷವನ್ನು ಅನುಭವಿಸಿ, ಛೆ, ನಾನು ಇಂಥ ಪರಮಾನಂದವನ್ನು ನನ್ನ ಸಹ ಮನುಷ್ಯರಿಗೆ ನಾನು ತಲುಪಿಸ್ಬೇಕು,
ನನ್ನ ಜೊತೆ ಇರುವ ಮನುಷ್ಯರಿಗೆ ನನ್ನ ಸಮುದಾಯಕ್ಕೆ ನನ್ನ ಜೊತೆ ಹುಟ್ಟಿರುವ ಮಾನವನಿಗೆ ಇಂತ ಒಂದು ಮಹದಾದ ಆನಂದವನ್ನು ತಲುಸಬೇಕು ಅಂತ ಏನ್ ಮಾಡ್ತಾರಂತೆ ಆ ಪಾತ್ರೆಯಿಂದ ಹೊರಗಡೆ ಜಂಪ್ ಮಾಡ್ಬಿಟ್ಟು ತಾನೂ ಆ ಪಾಯಸನ ಕುಡಿದು ಪ್ರತಿಯೊಬ್ಬರಿಗೂ ಕರೆದು 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 ಆ ಪಾಯಸನ ಕೊಡ್ತಾರಂತೆ ಎಂತ ಅದ್ಭುತವಲ್ವಾ ನಮ್ಗೇನೋ ಒಂದ್ ಸಿಕ್ಕಿದ್ರೆ ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಗೆ ಅಲ್ಲಿ ಏನೋ ಒಂದು ಚಿನ್ನನೋ ಬಂಗಾರೋ ಸಿಕ್ಕರೆ ನಮ್ಮ ಎತ್ತು ನಮ್ಮ ಪಾಕೆಟ್ ಅಲ್ಲಿ ಹಾಕೊಂಡು ನಾವು ಹೋಗ್ತೀವಿ ಇದು ಮನುಷ್ಯ ಸಾಮಾನ್ಯವಾದ ಒಂದು ರೀತಿ ನೀತಿ ಆದ್ರೆ ನನಗೆ ಸಿಕ್ಕಿರುವ ಈ ಪರಮಾನಂದ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ನಮಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ನಮ್ಮ ಜೀವ ತನ್ನ ಜೀವನವನ್ನೇ ಇದಕ್ಕೋಸ್ಕರ ನಮಗೋಸ್ಕರ ನಾವ್ ಇಲ್ಲಿ ನಾವು ಯೋಗ ಕ್ಲಾಸ್ ಸೇರುವ ಪ್ರತಿಯೊಬ್ಬರಿಗೋಸ್ಕರನು ನಮಗೆ ಆ ಜೀವನವನ್ನು ಕೊಟ್ಟಂತ ಗುರುಗಳಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲಲ್ವಾ ಅಲ್ವಾ ನೀವು ಒಂದು ಯೋಚನೆ ಮಾಡಿ ನೋಡಿ ನಾವು ಇವಾಗ ನಮ್ಗೆ ಪುನರ್ಜನ್ಮ ತಗೊಂಡು ಆದಿ ಮಾನವನಾಗ್ಬಿಡ್ತೀವಿ ಅಂತ ಯೋಚನೆ ಮಾಡಿ ನಾನು ಆದಿ ಮಾನವ ನಂಗೆ ಹೇಗ್ ಬಟ್ಟೆ ಹಾಕೊಳ್ಳೋದು ಅಂತ ಗೊತ್ತಿಲ್ಲ ಹೇಗ್ ಬೆಂಕಿ ಹಚ್ಚೋದು ಅನ್ನೋದು ಗೊತ್ತಿಲ್ಲ ಅಡಿಗೆ ಬಗ್ಗೆ ಗೊತ್ತಿಲ್ಲ ವ್ಯವಸಾಯ ಮಾಡೋದು ಗೊತ್ತಿಲ್ಲ ನಂಗೆ ಏನು ಗೊತ್ತಿಲ್ಲ ಕಾಡು ಮನುಷ್ಯನಾಗಿ ಆದಿ ಮಾನವನಾಗಿ ನಾನು ಜೀವನ ಮಾಡಿದೀನಿ ನೀನ್ ಜೀವನ ಮಾಡು ಹೋಗು ಅಂತ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದಾನೆ ಅಂದ್ರೆ ಏನೆಲ್ಲ ನಾವು ಮಾಡ್ತೀವಿ ಏನ್ ಮಾಡೋದು ಗೊತ್ತಿಲ್ಲ ಹೆಂಗ್ ಮಾಡೋದು ಗೊತ್ತಿಲ್ಲ ಇಡೀ ಜೀವನವನ್ನು ಏನ್ ಮಾಡೋದು ಹೆಂಗ್ ಮಾಡೋದು ಅಂತ ಕಲ್ತ್ಕೊಳ್ಳೋದ್ರಲ್ಲೇ ನಾವು ಜೀವನವನ್ನು ಕಳೆದು ಬಿಡ್ತೀವಿ ಆದ್ರೆ ಎಂತ ಅದ್ಭುತವಾದ ಭಾಗ್ಯಶಾಲಿಗಳು ನಾವೆಲ್ಲ ನಮ್ಮ ಗುರುಗಳಾದವರು ದೈವದ ಕರುಣೆಯಿಂದ ನಮ್ಮ ಗುರುವಿನ ಕರುಣೆಯಿಂದ ಅವರೆಲ್ಲಾನು ನಮ್ಗೆ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ ನೋಡಪ್ಪ ನೀನ್ ಏನು ಕಷ್ಟ ಪಡ್ಬೇಡ ನೀನ್ ಯಾವ ರೀತಿಯಲ್ಲೂ ತೊಂದರೆ ತಗೋಬೇಡ ಯಾವ ರೀತಿಯಲ್ಲೂ ಹುಡುಕಾಟ ಮಾಡ್ಬೇಡ ನಾನೆಲ್ಲ ನನ್ನಲ್ಲಾದಷ್ಟು ನಾನು ಹುಡುಕಿ ನಾನು ಎಲ್ಲಾನು ನಿನ್ ಕೊಟ್ಬಿಟ್ಟಿದೀನಿ ಅವ್ರು ಚೆನ್ನಾಗಿ ಅಡಿಗೆ ಮಾಡಿ ಎಲೆ ಮುಂದೆ ನಮ್ ಗುರುಗಳು ನಮಗ್ ಬಡಿಸ್ಬಿಟ್ಟಿದ್ದಾರೆ ನಾವ್ ಏನ್ ಮಾಡ್ಬೇಕು ಸುಮ್ಮನೆ ಎಲೆ ಮುಂದೆ ಕೂತ್ಕೊಂಡು ಆ ಪರಮಾನಂದವನ್ನು ಅನುಭವಿಸ್ಬೇಕು ಅಷ್ಟೇ ಇದು ತುಂಬಾ ಈಸಿ ಅಲ್ವಾ ತುಂಬಾ ಕಷ್ಟನ ಇದನ್ ಮಾಡೋದು ಎಷ್ಟು ಸುಲಭವಾದ ಕೆಲಸ ಮಾಡೋದನ್ನ ನಾವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೋತೀವಿ ಅದನ್ನ ನಾವು ಯೋಚನೆ ಮಾಡ್ಬೇಕು ಅಲ್ವಾ ಸ್ನೇಹಿತರೆ ಇವತ್ತು ಈ ಟಾಪಿಕ್ ಅನ್ನ ಈ ವಿಷಯವನ್ನ ಆಹಾರ ಮತ್ತು ದೈವಿಕ ಧ್ವನಿ ಅನ್ನೋದನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ಮಹದ ಅರಿವನ್ನು ಕೊಟ್ಟಿರುವ ನಮ್ಮ ಗುರುಗಳನ್ನು ವಂದಿಸಿ ಈ ಜೀವನದ ಪ್ರಯೋಜನವನ್ನು ತೋರಿಸಿದ ಗುರುವಿನ ಕರುಣೆಯಿಂದ ಉನ್ನತ ಮಟ್ಟಕ್ಕೇರಿಸಿ ಹಲವಾರು ಜೀವನವನ್ನು ಉನ್ನತಿಗೊಳಿಸಲು ಸಹಾಯಿಸಿದ ನನ್ನ ತಾಯಿ ಹೇಗೆ ನಾನು ನನ್ನ ಗುರುಜಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನೋ ನಾನು ಮೊದಲನೇ ಸಲ ಮಾತಾಡ್ತಾ ಇದ್ದೀನಿ ಎಲ್ಲೇ ತಪ್ಪಾದಲ್ಲಿ ನನ್ನನ್ನು ಕ್ಷಮಿಸಿ ನನ್ನನ್ನ ನನ್ನ ಜೀವನವನ್ನ ಈ ರೀತಿ ಉನ್ನತವಾದ ಜೀವನಕ್ಕೇರಿಸಿದ ನನ್ನ ತಾಯಿಗೆ ನಾನು ಧನ್ಯವಾದಗಳನ್ನ ಇಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ ಯಾಕೆಂದ್ರೆ ತಂದೆ ತಾಯಿ ಆದವರು ಸಾಮಾನ್ಯವಾಗಿ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ ಹೇಗೆ ರೀತಿ ನೀತಿ ಹೇಳ್ಕೊಡ್ತಾರೆ ಹೇಗ್ ನಡಿಬೇಕು ಕೂತ್ಕೋಬೇಕು ಊಟ ಮಾಡ್ಬೇಕು ಓದ್ಬೇಕು ಚೆನ್ನಾಗಿ ದುಡಿಬೇಕು ಮದ್ವೆ ಮಾಡ್ಕೋಬೇಕು ಮಕ್ಕಳನ್ನ ಮಾಡ್ಬೇಕು ಅನ್ನೋ ಮಾಮೂಲಿ ಈ ಪ್ರಪಂಚದಲ್ಲಿ ನಡೆಯುವ ರೀತಿ ನೀತಿನ ಹೇಳ್ಕೊಡ್ತಾರೆ ಇದನ್ನೆಲ್ಲ ಬಿಟ್ಟು ಜೀವನದ ಅರ್ಥ ಅಂದ್ರೆ ಇದು ನಮ್ಮ ಮನುಷ್ಯ ಜೀವನವನ್ನ ಪ್ರಯೋಜನ ಯಾವಾಗ ನಮ್ಗಾಗವು ಮನುಷ್ಯನ ಜೀವನ ಅನ್ನೋದೇ ಈ ಆಧ್ಯಾತ್ಮಿಕದ ದಾರಿ ಈ ನನ್ನ ಜೀವನದಲ್ಲಿ ನನಗೆ ಆಧ್ಯಾತ್ಮಿಕದ ದಾರಿ ದೀಪವಾದ ನನ್ನ ತಾಯಿಗೆ ನಾನು ಖಂಡಿತ ಧನ್ಯವಾದಗಳನ್ನ ಹೇಳಲು ಇಷ್ಟಪಡುತ್ತೇನೆ ನಮ್ಮ ಜೀವನ ಸಮಾಧಿ ಮೋಕ್ಷ ಹೊಂದಿದರೆ ಪೂರ್ಣ ಮುಕ್ತಿಗೊಳ್ಳುವುದು ಅಂತ ನಾವ್ಕೊಳ್ತೀವಿ ಆದರೆ ಸಮುದಾಯಕ್ಕೆ ನಮ್ಮಲ್ಲಿ ಆದ ಸಹಾಯವನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಈ ಜೀವನ ಪರಿಪೂರ್ಣವಾಗುವುದು ಅಂತ ಹೇಳಿ ನನ್ನ ಈ ಮಾತನ್ನ ಇಲ್ಲಿ ಮುಗಿಸ್ಬೇಕು ಅಂತ ಇಷ್ಟಪಡ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಡಾಕ್ಟರ್ ಗಣಪತಿ ಹಾಗೂ ಡಾಕ್ಟರ್ ವಿಜಯ ಗಣಪತಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ಈ ಇಂಥ ಒಂದು ಕಾರ್ಯಕ್ರಮ ಪ್ರತಿದಿನ ನಮ್ಮ ಮನೆಯವರೆಗೂ ನಮ್ಗೆ ತಲುಪಿಸಲು ನಮಗೆ ಸಹಾಯವಾಗುವಂತ ಪಲ್ಲವಿ ಮತ್ತು ಅವರ ತಂಡವನ್ನು ವಂದಿಸಿ ಗುರುಗಳನ್ನು ವಂದಿಸಿ ನಿಮ್ಮ ಇವತ್ತು ಸೇರಿರುವ ಎಲ್ಲಾ ಯೋಗ ಬಂಧುಗಳಿಗೂ ಇವತ್ತು ನನ್ನೊಂದಿಗೆ ನನಗೆ ಈ ಆಪರ್ಚುನಿಟಿ ಕೊಟ್ಟು ಈ ಒಂದು ಸಣ್ಣ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ನನಗೆ ಈ ಅವಕಾಶವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಹೇಳಿ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ
ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಯಾರಿಗಾದರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಸ್ನೇಹಿತರೆ ಯಾರಿಗಾದರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಪಾರ್ವತಿ ಬಾಯ್ ಮೇಡಮ್ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆ ಕೇಳಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಶಾಲಿನಿಯವರೇ ತುಂಬಾ ಚೆನ್ನಾಗಿತ್ತು ನಿಮ್ಮ ತಾಯಿನ ನೀವು ಎಷ್ಟು ಚೆನ್ನಾಗಿ ಒಳ್ಳೆ ಎತ್ತರದ ಸ್ಥಾನದಲ್ಲಿಟ್ಟು ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದಾರೆ ಅಂತ ಪುಣ್ಯ ನಿಮ್ಮ ತಾಯಿದು ತುಂಬಾ ಸಂತೋಷ ಆಗುತ್ತೆ ಇಂಥ ವಯಸ್ಸಿನಲ್ಲಿ ಈ ಆಧ್ಯಾತ್ಮಿಕವನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡು ಎಲ್ಲರಿಗೂ ಹೇಳಿದ್ದೀರಾ ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಮಾ ಶಾಲಿನಿ ಬಾಳ್ಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು ಮೇಡಮ್ ಮುಗಿಸ್ಕೊಳ್ಳೋಣ ಬೇರೆ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ನಿನ್ನೆ ದೇಣಿಗೆ ನೀಡಿದ ಯೋಗ ಬಂಧುಗಳನ್ನು ಹಾರೈಸೋಣ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಕಮಲಮ್ಮ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಉನ್ನತಿ ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈಪ್ ಶ್ರೀಮತಿ ಶಾಲಿನಿ ಅಭಿಲಾಷ್ ಅವರನ್ನು ಹಾರೈಸೋಣ ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಶ್ರೀಮತಿ ಶಾಲಿನಿ ಅಭಿಲಾಷ್ ಮೇಡಮ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ನಾಳಿನ ಆತ್ಮಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ ಬೆಳಿಗ್ಗೆ 5:45ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ 6:45ಕ್ಕೆ ತುರಿಯಾತೀತ ಧ್ಯಾನ ಸಂಜೆ 4:30ಕ್ಕೆ ನಿತ್ಯಾನಂದ ಧ್ಯಾನ 5:00ಗೆ ವಿಶ್ವಶಾಂತಿಗಾಗಿ ಹಾರೈಕೆ 5:10ಕ್ಕೆ ಧರ್ಮಪತ್ನಿಯೊಂದಿಗೆ ಧಾರ್ಮಿಕ ಜೀವನ ರಿಲಿಜಿಯಸ್ ಲೈಫ್ ವಿತ್ ಲೈಫ್ ಪಾರ್ಟ್ನರ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ರವರು ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳಿಗೂ ವಂದನೆಗಳು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಮತ್ತು ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಎಲ್ಲ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ವಂದನೆಗಳು ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯಾ ಧನಪತಿ ಮೇಡಮ್ ರವರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಸ್ನೇಹಿತರೆ ದಯವಿಟ್ಟು ನಮ್ಮ ಆತ್ಮಸಂಗಮ ಕಾರ್ಯಕ್ರಮದ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಎಲ್ಲಾ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ
ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.